ವಿದೇಶಗಳ 2020ನೇ ಬ್ಯಾಚ್ನಲ್ಲಿ ಜನವರಿ 5ರಂದು ನಡೆದಂತಹ ಪಿ ಎಸ್ ಐ ನೇಮಕಾತಿ ಪರೀಕ್ಷೆಯಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ನೇಮಕಾತಿಯನ್ನು ಹೊಂದಿದಂತಹ ಒಂದು ಉನ್ನತ ಒಂದು ಹುದ್ದೆಯನ್ನು ಪಡೆದಂತಹ ಅನ್ನಪೂರ್ಣ ಕಾಗವಾಡ್ ಅನ್ನುವಂತಹ ನಮ್ಮ ಕ್ಲಾಸಿಕ್ ಕೆ ಎಸ್ ಅಂದ ಐ ಎಸ್ ಸ್ಟಾಟಿಸ್ಟಿಕಲ್ ಸಂಸ್ಥೆಯ ವಿದ್ಯಾರ್ಥಿನಿಯಾದಂತಹ ಅನ್ನಪೂರ್ಣ ಅವರು ಇವತ್ತು ನಮ್ಮ ಈ ಒಂದು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಆಗಮಿಸಿ ತಮ್ಮ ಅನುಭವವನ್ನು ಹಂಚಿಕೊಳ್ಳಲು ಇವತ್ತು ಆಗಮಿಸಿದ್ದಾರೆ. ನಿಜವಾಗಲೂ ಒಂದು ಸಂತಸದ ವಿಷಯ. ನಮ್ಮ ಕ್ಲಾಸಿಕ್ ಸಂಸ್ಥೆಯ ಎಲ್ಲ ಫ್ಯಾಕಲ್ಟಿಯವರ ಪರವಾಗಿ, ಸಿಬ್ಬಂದಿಯವರ ಪರವಾಗಿ ಮತ್ತು ನಮ್ಮ ಎಲ್ಲ ಸ್ಪರ್ಧಾಸ್ಫೂರ್ತಿ ಓದುವ ಅಭಿಮಾನಿಗಳ ಪರವಾಗಿ ನಿಮಗೆ ಹಾರ್ದಿಕ ಅಭಿನಂದನೆಗಳು ಮೇಡಮ್. ಇವತ್ತು ಏನಂದರೆ ನೀವು ಸಂಸ್ಥೆಗೆ ಬಂದಿದ್ದೀರಾ, ನಿಜವಾಗ್ಲೂ ಭಾಳ ನಮಗೆ ಸಂತಸ ಆಗಿದೆ. ಅದು ಏನಂದರೆ 2020 ಕೊರೋನಾ ನೆನಪಿಡ ಜೀವನದಲ್ಲಿ ನೆನಪಿಡುವಂಥ ಒಂದು ಏನಂದರೆ ಸಮಯ ಅಂತ ಹೇಳ್ಬೋದು. ಕೊರೋನಾ ಡೇಜ್ ಇದೆಲ್ಲ ಭಾಳಷ್ಟು ವರ್ಲ್ಡ್ ವೈಡ್ ಸ್ಪ್ರೆಡ್ ಆಗಿದೆ. ಇಂಥ ಸಮಯದಲ್ಲಿ ನೀವು ಭಾಳ ಖುಷಿಯಿಂದ ಇದ್ದೀರಿ. ಅದರೊಳಗೆ ಮಾರ್ಚ್ 19ರಂದು ಪಿ ಎಸ್ ಐ ರಿಸಲ್ಟ್ ಬಂದಿತ್ತು. ಸೊ ಏನಂದರೆ ಮಾರ್ಚ್ 15ರಂದು ನಮ್ದು ಲಾಕ್ಡೌನ್ ಅನೌನ್ಸ್ ಆಗಿತ್ತು. ಸೊ ಹೀಗಾಗಿ ಬಟ್ ಎನಿ ಹೌ ಇನ್ ದ ಕೊರೋನಾ ಡೇಸ್ ಯು ಹ್ಯಾವ್ ಎಂಜಾಯ್ಡ್ ಯುವರ್ ಸಕ್ಸಸ್ಫುಲ್ ಲೈಫ್. ಭಾಳ ಖುಷಿಯಾಗಿದೆ. ಒಬ್ಬರು ಏನಂದರೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಿದ್ದಾಪುರ ಎನ್ನುವಂಥ ಒಂದು ಹಳ್ಳಿಯಿಂದ ಬಂದಂತಹ ಒಂದು ಗ್ರಾಮೀಣ ಪ್ರತಿಭೆ ಅಂತ ಹೇಳ್ಬೋದು. ಕನ್ನಡ ಮಾಧ್ಯಮದಲ್ಲಿ ಪ್ರೈಮರಿ ಸ್ಕೂಲು, ಹೈಸ್ಕೂಲ್ ಮುಗಿಸ್ಕೊಂಡು ಪೋಸ್ಟ್ ಗ್ರಾಜುಯೇಷನ್ ಮುಗಿಸ್ಕೊಂಡು ಎಕ್ಸಾಮ್ ಬರೆದು ಒಂದು ಸಾಧನೆ ಮಾಡಿದಂತಹ ವಿದ್ಯಾರ್ಥಿನಿಯ ಜೊತೆಗೆ ನಮ್ಮ ಒಂದು ಅನುಭವವನ್ನು ಹಂಚಿಕೊಳ್ಳುವಂಥ ಒಂದು ಇಚ್ಛೆ ಇದೆ. ಸೊ ತಾವು ಅನ್ನಪೂರ್ಣ ಅವರೇ, ನಿಮ್ಮ ಅನುಭವ ಹೇಗಿತ್ತು ಪರೀಕ್ಷೆ, ಪಿ ಎಸ್ ಐ ಪರೀಕ್ಷೆ ಸಿದ್ಧತೆ ಇರ್ಬೋದು, ನಿಮ್ಮ ಫ್ಯಾಮಿಲಿ ಬ್ಯಾಗ್ರೌಂಡ್ ಇರ್ಬೋದು, ಅವುಗಳ ಬಗ್ಗೆ ಸ್ವಲ್ಪ ನಿಮ್ಮ ಅನಿಸಿಕೆಯನ್ನು ಹೇಳಬೇಕು. ಮೊದಲು ನಿಮ್ದು ಎಲ್ಲ ಫ್ಯಾಮಿಲಿ ಬ್ಯಾಗ್ರೌಂಡ್ ಸ್ವಲ್ಪ ಹೇಳಬೇಕು ಅನ್ನಪೂರ್ಣ. ಸರಿ, ಓಕೆ, ಹೇಳ್ತೀನಿ ಸರ್. ನನ್ನ ಹೆಸರು ಅನ್ನಪೂರ್ಣ ಕಾಗವಾಡ್ ಅಂತ ಹೇಳಿ. ಆಮೇಲೆ ನಮ್ದು ಊರು ಸಿದ್ದಾಪುರ ಗ್ರಾಮ, ಜಮಖಂಡಿ ತಾಲೂಕು, ಬಾಗಲಕೋಟೆ ಡಿಸ್ಟ್ರಿಕ್ಟ್ ನಲ್ಲಿ ಸರ್. ನಂದು 1-4 ಎಜುಕೇಶನ್ ಎಲ್ಲ ನಂದು ಸ್ವಗ್ರಾಮದಲ್ಲೇ ಮುಗಿತು ಸರ್. ಆಮೇಲೆ ನೆಕ್ಸ್ಟ್ ನಂದು ಪ್ರೌಢ ಶಿಕ್ಷಣ ಗವರ್ನಮೆಂಟ್ ಸ್ಕೂಲ್, ಅದು ಪ್ರೈಮರಿ ಸ್ಕೂಲ್ 1-4 ಗವರ್ನಮೆಂಟ್ ಸ್ಕೂಲ್. ಸರಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸರ್. ಓಕೆ, ಕನ್ನಡ ಮಾಧ್ಯಮದಲ್ಲಿ ಓದಿದೆ? ಹಾ, ಕನ್ನಡ ಮೀಡಿಯಂ ನಲ್ಲೇ ಓದಿದೆ ಸರ್. ನೆಕ್ಸ್ಟ್ ಬಂದ್ಬಿಟ್ಟು ನಮ್ ಚಿಕ್ಕಪ್ಪ ಅದು ಏನೋ ಒಂದು ಎಜುಕೇಶನ್ ಕೊಡಿಸ್ಬೇಕು, ಮಕ್ಕಳಿಗೋಸ್ಕರ ಏನೋ ಮಾಡ್ಬೇಕಂತ ಹೇಳಿ ಜಮಖಂಡಿಗೆ ಕರ್ಕೊಂಡು ಹೋದ್ರು ಸರ್. ಹೋಗಿ ಅಲ್ಲಿ 5th-10th ಸ್ವಾಮಿ ವಿವೇಕಾನಂದ ಸ್ಕೂಲ್ ಜಮಖಂಡಿಯಲ್ಲಿ ಮುಗಿತು ಸರ್ ನನ್ನ ಎಜುಕೇಶನ್ ಎಲ್ಲ. 5ನೇ ಕ್ಲಾಸ್ನಿಂದ 10ನೇ ಕ್ಲಾಸ್ವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿದ್ರು? ಹಾ, ಅದು ಕನ್ನಡ ಮೀಡಿಯಂ ಸರ್. ಓಕೆ, ಹಾ. ಆಮೇಲೆ 10th ನಲ್ಲಿ ಸ್ಕೋರ್ ಚೆನ್ನಾಗಾಯ್ತು ಸರ್. ಸೊ ಅದಕ್ಕೋಸ್ಕರ ಮತ್ತೆ ಸರ್ಕಾರಿ ಹೆಣ್ಮಕ್ಕಳ ಶಾಲೆ ಜಿಜಿ ಕಾಲೇಜ್ ನಲ್ಲಿ ಜಮಖಂಡಿಯಲ್ಲೇನೆ ನನ್ನ ಪಿ ಯು ಸಿ ಮುಗಿತು ಸರ್. ಸೈನ್ಸ್ ಮಾಡಿದೆ ಸರ್. ವೆರಿ ಗುಡ್. ಫಸ್ಟ್ ಸ್ವಲ್ಪ ಟಫ್ ಅನಿಸಿತ್ತು, ಬಟ್ ಹಂಗೆ ಕಂಟಿನ್ಯೂ ಮಾಡಿದೆ ಸರ್. ಓಕೆ. ಆಮೇಲೆ ಸರ್ ನಂದು ಡಿಗ್ರಿ ಶಿಕ್ಷಣ ಬಿ ಎಲ್ ಡಿ ಅಲ್ಲಿ ಸರ್. ಜಮಖಂಡಿಯಲ್ಲೇನೆ? ಹಾ, ಜಮಖಂಡಿ ಸರ್. ಪಿ ಯು ಸಿ ಮುಗಿಸೋಣ ನಂತರ ಬಿ ಎಲ್ ಡಿ ಅಲ್ಲೇ ಇದರಲ್ಲಿ ಡಿಗ್ರಿ ಯಾವ್ದು ಮಾಡ್ಕೊಂಡ್ರಿ ಸರ್? ನಾ ಬಿ ಎಸ್ ಸಿ ಮಾಡಿದೆ ಸರ್. ಬಿ ಎಸ್ ಸಿ ಸಿ ಬಿ ಜೆಡ್ ತಗೊಂಡೆ ಸರ್. ಸಿ ಬಿ ಜೆಡ್ ಕಾಂಬಿನೇಷನ್. ಓಕೆ, ಒಳ್ಳೆದಾಯ್ತು. ಸೊ 3 ಇಯರ್ಸ್ ಡಿಗ್ರಿ ಕೋರ್ಸ್ ಅಲ್ಲಿ ಮಾಡ್ಕೊಂಡ್ರಿ? ಹಾ, 3 ಇಯರ್ಸ್ ಆಯ್ತು ಸರ್. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ಪಿ ಜಿ ಕೋರ್ಸ್ ಅನ್ನ ಅಕ್ಕ ಮಹಾದೇವಿ ಮಹಿಳಾ ಯೂನಿವರ್ಸಿಟಿ ಸರ್, ಅಲ್ಲಿ ಎಂ ಎಸ್ ಸಿ ಮುಗಿಸಿದೆ ಸರ್. ಓಕೆ. ಬಾಟ್ನಿ ಸಬ್ಜೆಕ್ಟ್ ಅನ್ನ ಆಯ್ಕೆ ಮಾಡ್ಕೊಂಡೆ ಸರ್. ಎಂ ಎಸ್ ಸಿ ಬಾಟ್ನಿ ಮಾಡ್ಕೊಂಡೆ? ಹಾ, ಎಂ ಎಸ್ ಸಿ ಬಾಟ್ನಿ ಮಾಡಿದೆ ಸರ್. ಓಕೆ. ಸೊ ಅಲ್ಲಿ ಇದು ಯಾವಾಗ ಇದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಪರೀಕ್ಷೆಗೆ ಅರ್ಜಿ ಹಾಕಬೇಕು ಅನ್ನೋ ಇಂಥ ಒಂದು ವಿಚಾರ ನಿಮ್ಗೆ ಹೇಗೆ ಬಂತು ಅನ್ನಪೂರ್ಣ ಅವರೇ? ಸರ್, ನನ್ನ ಮೊದಲು ಯಾವ ಹಂತದಲ್ಲಿ ಏನು ಪ್ರೈಮರಿ ಸ್ಕೂಲ್ನಲ್ಲಿ ನಿಮಗೆ ಒಂದು ಅನುಭವ ಆಯಿತು, ಅಥವಾ ಡಿಗ್ರಿಯಲ್ಲಿ ಏನಾದ್ರು ನಿಮ್ಗೆ ಅನುಭವ ಆಗಿರ್ಬೋದು, ಅಥವಾ ಪಿ ಜಿಯಲ್ಲಿ ಆಗಿರ್ಬೋದು, ಏನಾದರೂ ನಾ ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋಗಬೇಕು, ನಾನು ಒಂದು ಜೀವನದಲ್ಲಿ ಸಾಧನೆ ಮಾಡಬೇಕನ್ನೋಂಥ ಇಚ್ಛೆ ನಿಮ್ಗೆ ಯಾವಾಗ ಬಂತು ಅಂತೇಳಿ? ಸರ್, ಚಿಕ್ಕಂದಿಂದ ನೋಡ್ತಿದ್ದೆ ಸರ್, ಹಿಂಗೆಲ್ಲ ಡ್ರೆಸ್ ಯೂನಿಫಾರ್ಮ್ ಅದು ನೋಡ್ತಿದ್ದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಯೂನಿಫಾರ್ಮ್ ನೋಡ್ತಿದ್ದೆ? ಹಾ, ನೋಡ್ತಿದ್ದೆ ಸರ್. ಇದು ಹಾಕ್ಬೋದಲ್ಲ ಅಂತ ಅನಿಸ್ತಿತ್ತು, ಬಟ್ ಏನೋ ಒಂಥರ ಭಯ ಇತ್ತು ಸರ್, ಏನು ನನ್ನ ಫಿಸಿಕಲ್ ಆಗುತ್ತೋ ಇಲ್ಲೋ, ಹೀಗೆಲ್ಲ ಇತ್ತು. ಬಟ್ ಕರೆಕ್ಟಾಗಿ ಮಾಹಿತಿ ಇದ್ದಿದ್ದಿಲ್ಲ ಸರ್. ಓಕೆ. ಸೊ ಅದಕ್ಕೋಸ್ಕರ ನಂದು ಎಮ್ ಎಸ್ ಸಿ ಮುಗಿದ ತಕ್ಷಣ ಪ್ರೈವೇಟ್ ಕಾಲೇಜಿಗೆ ಸುಮಾರು ಅವಕಾಶಗಳು ಬಂದು ಸರ್. ಬಂದ್ರೂ ಕೂಡ ಏನು ಪ್ರೈವೇಟ್ ಕಾಲೇಜ್ ಅಂದ್ರೆ ಏನು ಲೆಕ್ಚರ್ ಆಗ್ಲಿಕ್ಕೆ? ಹಾ, ಲೆಕ್ಚರರ್ ಆಗ್ಲಿಕ್ಕೆ ಪ್ರೈವೇಟ್ ನಲ್ಲಿ ಬಂದು ಟೀಚ್ ಮಾಡ್ರಿ ಅಂತ ಹೇಳಿ ಡೆಮೋ ಕೊಟ್ಟು ಹೋಗಿ ಅಂತೇಳಿ ಹೀಗೆ ಸುಮಾರು ಅವಕಾಶಗಳು ಬಂದು. ಲೆಕ್ಚರ್ ಪೋಸ್ಟ್ ನಿಮ್ಮನ್ನೆಲ್ಲ ಬೇರೆ ಎಲ್ಲ ಸಂಸ್ಥೆಗಳು ಇನ್ವೈಟ್ ಮಾಡ್ತಾ ಇದ್ರು? ಹಾ, ಮಾಡ್ತಿದ್ರು ಸರ್. ಓಕೆ, ಮಾಡಿದ್ರು ಸರ್. ಬಟ್ ನಮ್ಮ ಮನೇಲಿ ಏನಂದ್ರು, ಒಂದ್ಸಲ ಒಂದ್ 3 ತಿಂಗಳು ಕೋಚಿಂಗ್ ಮುಗಿಸ್ಬಾ, ಆಮೇಲೆ ನೆಕ್ಸ್ಟ್ ನಿನಗ್ ಅದ್ರಲ್ಲೇ ಕಂಟಿನ್ಯೂ ಆಯ್ತು ಕಂಟಿನ್ಯೂ ಮಾಡು, ಇಲ್ಲ ಅಂದ್ರೆ ಮನೆಗ್ ಬಾ ಬಂದ್ ಇಲ್ಲೇ ಮಾಡುವಂತೆ ಅಂತೇಳಿ ಹಿಂಗೆಲ್ಲ ಹೇಳಿದ್ರು ಸರ್. ಆಮೇಲೆ 2017 ನಲ್ಲಿ ಆಗಸ್ಟ್ ನಲ್ಲಿ ಮುಗಿತು ಸರ್ ನಮ್ದೆಲ್ಲ ಪಿಜಿ ಎಜುಕೇಶನ್ ಎಲ್ಲ. ಹಾ, ಎಂ ಎಸ್ ಸಿ ಮುಗಿತು ಸರ್. ನಾ ಸೆಪ್ಟೆಂಬರ್ ಗೆ ಇಲ್ಲಿ ಬಂದೆ ಸರ್. ಸೆಪ್ಟೆಂಬರ್ ದಲ್ಲಿ ಧಾರವಾಡ? ಹಾ, ಧಾರವಾಡಕ್ಕೆ ಬಂದೆ ಸರ್. ಹೇಗೆ ಸಂಸ್ಥೆ ಹೇಗೆ ಗೊತ್ತಾಯ್ತು ನಿಮಗೆ?
ಸರ್ ಅಂದ್ರೆ ನಮ್ಮ ಸೀನಿಯರ್ ಒಬ್ರು ಇಲ್ಲೇ ಕಲಿತಿದ್ರು ಸರ್, ಅವ್ರೇನಂದ್ರು ಹಿಂಗೆ ಕ್ಲಾಸಿಗೆ ಚೆನ್ನಾಗಿದೆ ಹೋಗಿ ಬನ್ನಿ ಅಂತೇಳಿ ಈಗ ಹೇಳಿದ್ರು ಸರ್. ಅವಾಗ ಬಂದು ಲೆಕ್ಚರ್ ಪೋಸ್ಟ್ ಏನ್ ನೋಡೋದು ಬೇಡ, ನೀವು ಅಟ್ ಲೀಸ್ಟ್ ಕ್ಲಾಸಿಗೆ ಹೋಗಿ ಬನ್ನಿ ಅಂತ ವಿಚಾರ. ಕ್ಲಾಸಿಗೆ ಹೋಗಿ ಬನ್ನಿ, ನೆಕ್ಸ್ಟ್ ಒಂದ್ ವೇಳೆ ನಿಮ್ಗೆ ಇಲ್ಲಿ ಸೆಟ್ ಆಗ್ಲಿಕ್ಕಂದ್ರೆ ಕಾಂಪಿಟೇಟಿವ್ ಫೀಲ್ಡ್ ನೆಕ್ಸ್ಟ್ ಈ ಕಡೆ ಬರೋರಂತೆ ಅಂತೇಳಿ ಈಗ ಹೇಳಿದ್ರು ಸರ್, ಸಜೆಷನ್ ಮಾಡಿದ್ರು ಜಮಖಂಡಿಯಲ್ಲಿ. ಹಾ, ಜಮಖಂಡಿಯಲ್ಲಿ ಹೇಳಿದ್ರು ಸರ್. ಅದ್ರ ಮಾರನೇ ದಿನಾನೇ ಮನೆಯಲ್ಲೆಲ್ಲ ಒಪ್ಸಿದೆ ಸರ್, ಹಿಂಗೆ ಒಂದ್ ಮೂರ್ ತಿಂಗಳು ಕೋಚಿಂಗ್ ಮಾಡ್ತೀನಿ ಮಾಡಿ ಬರ್ತೀನಿ ಆದ್ರೆ ಅಂತ ಹೇಳಿ ನಿಮ್ಗೆಲ್ಲ ಹೇಳಿದೆ ಸರ್. ಆಯ್ತು ಅಂತ ಹೇಳಿ ಪಪ್ಪ ಅದು ಎಲ್ಲರೂ ಇಲ್ಲಿ ಕಳಿಸಿದ್ರು ಸರ್. ಕಳಿಸಿ ನೆಕ್ಸ್ಟ್ ಬಂದು ಇಲ್ಲೆಲ್ಲ ಡೆಮೋ ಕ್ಲಾಸ್ ಅದು ಎಲ್ಲ ನೋಡಿದೆ ಸರ್. 2017 17 ಸೆಪ್ಟೆಂಬರ್ ಬಂದೆ ಸರ್. ಬಂದು 4 ತಿಂಗಳಾಯ್ತು ಸರ್ ನಮ್ ಕೋಚಿಂಗ್ ಇಲ್ಲಿ. ಯಾವ ಬ್ಯಾಚ್ ತಮ್ದು ಸರ್? 12 ಬ್ಯಾಚ್ ಸರ್. ಹೇಗ ಅನಿಸ್ತು, ನಿಮ್ದು ಅನುಭವ ಹೇಗಿತ್ತು? ಸರ್ ಫಸ್ಟ್ ಏನು ಗೊತ್ತಿದ್ದಿಲ್ಲ, ಸೈನ್ಸ್ ಬ್ಯಾಕ್ ಗ್ರೌಂಡ್ ಇತ್ತಲ್ಲ, ಸೈನ್ಸ್ ಸ್ವಲ್ಪ ಮಾಹಿತಿ ಇತ್ತು ಸರ್. ಬಟ್ ಎಕ್ಸಾಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾವ ರೀತಿ ಪ್ರಿಪರೇಷನ್ ಮಾಡ್ಬೇಕು ಅನ್ನೋದು ಗೊತ್ತಿದ್ದಿಲ್ಲ ಸರ್. ಹಾ ಸರ್. ನೆಕ್ಸ್ಟ್ ಬಂದ ತಕ್ಷಣನೇ ಹಿಸ್ಟ್ರಿ, ಜಿಯೋಗ್ರಫಿ, ಆಮೇಲೆ ಇವೆಲ್ಲ ಪಾಲಿಟಿ, ಎಕಾನಮಿ, ಸೈನ್ಸ್, ಜನರಲ್ ಸೈನ್ಸ್, ಮೆಂಟಲ್ ಎಬಿಲಿಟಿ. ಹಾ ಸರ್, ಇವೆಲ್ಲ 4 ತಿಂಗಳು ನಿಮಗೆ ಒಂದು ಹೊಸದೆಲ್ಲ ಅನುಭವ ಆಯ್ತು ಅಂತ ಅನ್ಸುತ್ತೆ. ಹಾ ಸರ್ ಸರ್. ಹಿಸ್ಟ್ರಿ ಅಂತೂ ಏನೇನು ಗೊತ್ತಿದ್ದಿದ್ದಿಲ್ಲ ಸರ್. ಸಿಂಧೆ ಸರ್ ಆಗಿರ್ಬೋದು, ವೆಂಕಟಿ ಸರ್ ಆಗಿರ್ಬೋದು, ಗಿರ್ಜಾ ಮೇಡಮ್ ಎಲ್ಲರೂ ಹೇಳಿದ್ರು ಸರ್. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಕೋಚಿಂಗ್ ಮುಗಿಸಿದ್ವಿ ಸರ್. ಮುಗಿಸಿ ಓನ್ ಪ್ರಿಪರೇಷನ್ ಸ್ಟಾರ್ಟ್ ಆಯ್ತು ಸರ್. ಓಕೆ. ಆಮೇಲೆ ಏನಾಯ್ತು, ನಂದು DRPO ಎಕ್ಸಾಮ್ ಬರ್ದಿದ್ದೆ ಸರ್. ಓಕೆ. ಅದು ಒಂದ್ ಸ್ವಲ್ಪ ಏನಾಯ್ತಂದ್ರೆ ಏನೋ ಕೂಡುತ್ತು ಅನ್ನೋ ಏನ್ ಒಂದ್ ಮನೋಭಾವ ಇತ್ತು ಸರ್. ಬಟ್ ಅದು ಡಿಜಿಟ್ ನಲ್ಲಿ ಹೋಯ್ತು ನಂದು ಫಸ್ಟ್ ಟೈಮ್. ಆಮೇಲೆ ನೆಕ್ಸ್ಟ್ ಇಲ್ಲಿ ಬಂದ ತಕ್ಷಣ ಒಂದ್ 2 ತಿಂಗಳಿಗೆ ಜೇಲರ್ ವಾರ್ಡರ್ ಎಕ್ಸಾಮ್ ಬರೆದಿದ್ದೆ ಸರ್. ಅವು ಸೆಲೆಕ್ಷನ್ ಆದ್ರು ಸರ್. ಬಟ್ ಕನ್ಫರ್ಮ್ ಮಾಡಿದ್ರು ಸರ್. ಇಲ್ಲಿ ಮುಗಿದ ತಕ್ಷಣ ಫೆಬ್ರವರಿ ಮಾರ್ಚ್ ನಲ್ಲಿ ಕನ್ಫರ್ಮ್ ಆಗಿತ್ತು ಸರ್, 2018 ನಲ್ಲಿ. ಅಲ್ಲಿ ಕನ್ಫರ್ಮ್ ಆದ ತಕ್ಷಣನೇ ನಂದು ಫಿಸಿಕಲ್ ಆಗ್ಲಿಲ್ಲ ಸರ್. ಎಕ್ಸಾಮ್ ಎಲ್ಲ ಸ್ಕೋರ್ ಚೆನ್ನಾಗಿತ್ತು, ಬಟ್ ಫಿಸಿಕಲ್ ಆಗ್ಲಿಲ್ಲ. ಅಂದ್ರೆ ಏನು ಪ್ರಾಕ್ಟೀಸ್ ಇದ್ದಿದ್ದಿಲ್ಲ ಸರ್, ಎಕ್ಸಾಮ್ ಬರೆಯುವಲ್ಲಿ ಸಕ್ಸಸ್ ಆಯ್ತು. ಬಟ್ ನೆಕ್ಸ್ಟ್ ಸರ್ ನಂದು ಯಾವ್ದು ಪ್ರಿಪರೇಷನ್ ವೇಸ್ಟ್ ಆಗಿಲ್ಲ, that preparation has helped you to get through in this PSI exam. Ha sir. Okay. ನಂದ ಏನು ಪ್ರಿಪರೇಷನ್ ಏನು ವೇಸ್ಟ್ ಆಗಿಲ್ಲ ಸರ್. ನೆಕ್ಸ್ಟ್ ಬಂದ್ಬಿಟ್ಟು ಏನ್ ಮಾಡಿದೆ ಅಂದ್ರೆ ಹಂಗೆ ಸ್ಟಡಿ ಮಾಡಿದೆ ಸರ್, ಮಾಡಿದೆ. ಆಮೇಲೆ 2018 ನಲ್ಲಿ ನನ್ ಮಂಗಳೂರಿಗೆ PSI ಫಿಸಿಕಲ್ ಇತ್ತು ಸರ್. ಫಿಸಿಕಲ್ ಟೆಸ್ಟ್ ಹೋಗಿದ್ರ ಮಂಗಳೂರಿಗೆ? ಓಕೆ. ಅಂದ್ರೆ ನಂದು ಜೇಲರ್ ವಾರ್ಡರ್ ಫಿಸಿಕಲ್ ಆಗಿದ್ದಿಲ್ಲಲ್ಲ, ಸೊ ಅದಕ್ಕೋಸ್ಕರನೇ ನಾನು 1 ಮಂತ್ ಅಥವಾ 2 ಮಂತ್ ಕಂಟಿನ್ಯೂಸ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದೆ ಸರ್. ಆನಂತ್ಲೇ ನೆಕ್ಸ್ಟ್ ಮಂಗಳೂರಿನಲ್ಲಿ ಕ್ವಾಲಿಫೈ ಆಯ್ತು ಸರ್, ಫಿಸಿಕಲ್ ಟೆಸ್ಟ್ ಕ್ವಾಲಿಫೈ ಆಯ್ತು. ಬಟ್ ಅವಾಗ ಸ್ವಲ್ಪ ಅಷ್ಟು PSI ಗೋಸ್ಕರನೇ ಪ್ರಿಪರೇಷನ್ ಆಗಿರ್ಲಿಲ್ಲ ಸರ್. ಆಮೇಲೆ ಏನ್ ಮಾಡಿದೆ ಸರ್, ನಂದು ಏನೋ ಫಿಸಿಕಲ್ ಆಗತ್ತೆ, ನಂದು ಎಲ್ಲ ಫಿಟ್ ಇದ್ದೀನಿ ಅಂತ ಗೊತ್ತಾಯ್ತಲ್ಲ ಸರ್, ಅವಾಗಿಂದನೇ ಸ್ಟಾರ್ಟ್ ಮಾಡಿದೆ PSI ಓದ್ಲಿಕ್ಕೆ. ಅವಾಗಿಂದ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು ಗೆಟಿಂಗ್ ಅಂದ್ರೆ ಕ್ವಾಲಿಫೈಡ್ ಇನ್ ಫಿಸಿಕಲ್ ಟೆಸ್ಟ್. ಹಾ ಸರ್. ನಿಮಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ? ಹಾ ಸರ್. ಎಲ್ಲರಿಗೂ ಅದೇ ಒಂದು ಭಾವನೆ ಇರುತ್ತೆ ಸರ್, ಫಿಸಿಕಲ್ ಹೆಣ್ಮಕ್ಳು ಸ್ಟ್ರಾಂಗ್ ಇರೋದಿಲ್ಲ, ಆಗೋದಿಲ್ಲ ಅಂತೇಳಿ. ಬಟ್ ನಾವು ಪ್ರಯತ್ನ ಮಾಡಿರೋದಿಲ್ಲ ಸರ್, ಸೊ ಅದಕ್ಕೋಸ್ಕರ ಅದು ಆಗಿರೋದಿಲ್ಲ ಸರ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫಿಸಿಕಲ್ ಟೆಸ್ಟ್ ಹೇಗೆ ಪ್ರಾಕ್ಟೀಸ್ ಮಾಡ್ಕೊಂಡ್ರಿ ನೀವು ಸರ್? ಫಿಸಿಕಲ್ ನಾವು ಅಲ್ಲಿ ಕ್ಲಾಸಿಕ್ ಹಾಸ್ಟೆಲ್ ನಲ್ಲಿ ಇದ್ದಾಗ 5 ಗಂಟೆಗೆ ವ್ಯಾನ್ ಬರ್ತಿತ್ತು ಸರ್. ಸೊ ಆ ವ್ಯಾನ್ ನಲ್ಲಿ ಏನ್ ಮಾಡ್ತಿದ್ವಿ, ಬಂದು ಸರ್ ಬಂದು ಫಿಸಿಕಲ್ ಟೆಸ್ಟ್ ಗ್ರೌಂಡ್ ಕರ್ಕೊಂಡು ಹೋಗ್ಲಿಕ್ಕೆ ವೆಹಿಕಲ್ ಫೆಸಿಲಿಟಿ ಕೊಟ್ಟಿತ್ತು. ಹಾ, ವೆಹಿಕಲ್ ಫೆಸಿಲಿಟಿನೂ ಕೊಟ್ಟಿತ್ತು ಸರ್. 5 ಗಂಟೆಗೆ ವೆಹಿಕಲ್ ಬರ್ತಿತ್ತು ಸರ್. ಬಂದ ತಕ್ಷಣ ಗ್ರೌಂಡ್ KUD ಗ್ರೌಂಡ್ ಗೆ ಕರ್ಕೊಂಡು ಹೋಗ್ತಿದ್ರು. ಹೋಗಿ ಅಲ್ಲಿ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಆಮೇಲೆ ಗುಂಡೆಸೆತ, ಆಮೇಲೆ ನಮ್ದು ಎಕ್ಸಸೈಸ್ ಮಾಡಿಸ್ತಿದ್ರು ಸರ್. ಅದು ಸ್ವಲ್ಪ ಹೆಲ್ಪ್ ಆಯ್ತು ಸರ್ ನಮಗೆ. ಬಟ್ ಅದೇ ಸ್ಮಾಲ್ ಅಂದ್ರೆ ಚಿಕ್ಕ ಪುಟ್ಟ ಕೆಲಸಗಳನ್ನೇ ದಟ್ ಹ್ಯಾಸ್ ಮೇಡ್ ಯು ಟು ರೀಚ್ ದಿಸ್ ಗೋಲ್ ಅಂತ ಹೇಳಬಹುದು. ಛತ್ರಪತಿ ಅಂತ ಹೇಳಿ ಅವರು ಸಹ ಇದ್ರು ನಿಮಗೆ ಫಿಸಿಕಲ್ ಟೆಸ್ಟ್ ಸ್ವಲ್ಪ ಎಲ್ಲ ಕರ್ಕೊಂಡು ಹೋಗುವಂತ ಪ್ರಯತ್ನ ಸಹಾಯ ಮಾಡ್ತಿದ್ರು. ಸೊ ಫಿಸಿಕಲ್ ಟೆಸ್ಟ್ ಆಯ್ತು, ಆಮೇಲೆ ರಿಟನ್ ಟೆಸ್ಟ್ಗೆ ಯಾವಾಗ ಪ್ರಿಪರೇಷನ್ ಮಾಡ್ಕೊಂಡ್ರಿ, ಹೇಗೆ ಇದು ಮಾಡ್ಕೊಂಡ್ರಿ? ಲಿಖಿತ ಪರೀಕ್ಷೆಗೆ ಅಂದ್ರೆ Paper 1 and 2, Paper 1 50 marks ಇದೆ, Paper 2 150 marks ಇದೆ. ಸೊ ಹೇಗೆ ತಾವು ಸಿದ್ಧತೆ ಮಾಡ್ಕೊಂಡ್ರೆ Paper 1 ಹೇಗೆ ಇದು ಮಾಡ್ಕೊಂಡ್ರಿ? ಸರಿ, Paper 1 ಬಂದ್ಬಿಟ್ಟು 50 marks ಇತ್ತಲ್ಲ, 50 marks ನಲ್ಲಿ ಏನಾಯ್ತು, 20 marks ನಮ್ದು SA.
ಆಮೇಲೆ 10 marks ಪ್ರಿಸೆ ಇತ್ತು ಸರ್. ಆಮೇಲೆ 10 marks ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲೇಷನ್, 10 marks ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಇತ್ತು ಸರ್. ಬಟ್ ನಂದು ಇಂಗ್ಲಿಷ್ ಅಷ್ಟು ಪ್ರಾಬ್ಲಮ್ ಇದ್ದಿದ್ದಿಲ್ಲ. ಬಟ್ ಸೆಂಟೆನ್ಸ್ ಅಂದ್ರೆ ಇವೆಲ್ಲ ಟೆನ್ಸಸ್ ಒಳಗ ಸ್ವಲ್ಪ ಗ್ರಾಮರ್ ಸರ್ ಕಲಿಸ್ಕೊಟ್ಟಿದ್ರು, ಭಾಷಾಂತರ ಮಾಡುದು, ಭಾಷಾಂತರ ಮಾಡಿದ್ದು. ವೆಕ್ಯಾಬ್ಯುಲರಿ ಇಂಪ್ರೂವ್ಮೆಂಟ್ ಇತ್ತು ಸರ್. ಆ ವೆಕ್ಯಾಬ್ಯುಲರಿಯನ್ನ ಏನ್ ಮಾಡಿದೆ ಅಂದ್ರೆ ಅದನ್ನ ಯೂಸ್ ಮಾಡ್ತಿದ್ದೆ ಸರ್. ಬಟ್ ಅಷ್ಟಂತ ಪ್ರಿಪರೇಷನ್ ಮಾಡ್ತಿದ್ದಿಲ್ಲ, ಅದಕ್ಕೋಸ್ಕರನೇ ಫೋಕಸ್ ಮಾಡ್ತಿದ್ದೆ. ಅಲ್ಲಿ ಭಾಷಾಂತರ ಚೆನ್ನಾಗಿ ಮಾಡ್ಬೇಕಂದ್ರೆ ಇಂಗ್ಲಿಷ್ ಗ್ರಾಮರ್ ಚೆನ್ನಾಗಿರ್ಬೇಕಾಗ್ತದೆ, ಜೊತೆಗೆ ವೊಕ್ಯಾಬ್ಯುಲರಿ ಅಷ್ಟೇ ಮಹತ್ವ. ಮೇನ್ ವೊಕ್ಯಾಬ್ಯುಲರಿನೇ ಬೇಕು ಸರ್. ವೊಕ್ಯಾಬ್ಯುಲರಿ ವಿತ್ ನಮ್ದು ಟೆನ್ಸಸ್ ಸರ್. ಬಂದ್ಬಿಟ್ಟು ಅದನ್ನೆಲ್ಲ ಒಂದು 2 months ಇರಕಾಗ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ ಸರ್. ಪ್ರಾಕ್ಟೀಸ್ ಮಾಡ್ತಿದ್ದೆ, ಪ್ರಿಸೆ ಅಂತರು ನೋಡ್ಕೊಂಡಿದ್ದೆ ಸರ್ ಎಲ್ಲಾನು. ಅದ್ರಕ್ಕೆ ಇದು ಒಂದು ಟೈಟಲ್ ಅನ್ನ ಕೊಡ್ಬೇಕು, ಅದನ್ನ ಪ್ರೈಮರಿ ಬುಕ್ಸ್ ಹಿಂಗೆಲ್ಲ ಓದ್ತಿದ್ದೆ ಸರ್. ಅದು ಹೆಲ್ಪ್ ಆಯ್ತು. ಬಟ್ ನಾನು ಎಫರ್ಟ್ ಹಾಕಿದ್ದು ಮೇನ್ ಅಂದ್ರೆ ಎಸ್ ಎ ಪೇಪರ್ಗೆ ಎಫರ್ಟ್ ಹಾಕಿದ್ದೆ. 20 marks ಇದೆ ಅಲ್ಲ, ಒಂದು 50 essay ಪ್ರಿಪರೇಷನ್ ಮಾಡಿದ್ದೆ ಸರ್. ಆ 50 essay ಏನೋ ಒಂದು ಎಸ್ಸೆ ಕೇಳಿದ್ರು ಬಿಟ್ಟು ಬರಬಾರ್ದು ಅನ್ನೋ ಒಂದು ಕಾನ್ಫಿಡೆಂಟ್. ಹಾ ಸರ್, ಏನೋ ಆಗ್ಲಿ 5 essays ಕೊಟ್ಟಿರ್ತಾರೆ ಸಾಮಾನ್ಯವಾಗಿ ನಿಮಗೆ. 5 essays ಒಳಗೆ ಯಾವ್ದಾರ ಒಂದನ್ನ ಚೂಸ್ ಮಾಡಿ ಚೆನ್ನಾಗಿ ಬರೆಯಂತ ಸ್ಕಿಲ್ ಬೇಕಾಗ್ತದೆ ಅಷ್ಟೇ ಸರ್. ಮತ್ತೆ ಅದು ಅಲ್ಲದೆ 20 marks ಇತ್ತಲ್ಲ, ಸೊ ಏನ್ ಮಾಡ್ತಿದ್ದೆ ಫಸ್ಟ್ ಎಲ್ಲ ಪ್ರಿಪರೇಷನ್ ಮಾಡಿ ಹಿಂಗ್ 1 week ಗಟ್ಲೆ ಪ್ರಿಪರೇಷನ್ ಮಾಡ್ತಿದ್ದೆ ಸರ್. ಅದಕ್ಕೋಸ್ಕರ ಒಂದು 2 hours ಟೈಮ್ ಇಟ್ಟು ಮಾಡ್ತಿದ್ದೆ ಸರ್. ಅಷ್ಟು ರೆಡಿ ಆದ ತಕ್ಷಣ ಇಲ್ಲಿ ಸಂಡೆಕೊಂಡ್ ಬಂದು ಎಕ್ಸಾಮ್ ಬರೀತಿದ್ದೆ. ಸೊ ಇಲ್ಲಿ ಮಾಡೆಲ್ ಟೆಸ್ಟ್. ಹಾ ಸರ್, ಮಾಡೆಲ್ ಟೆಸ್ಟ್ ನಲ್ಲಿ ಅಂದ್ರೆ ಟೈಮ್ ಕವರ್ ಹೆಂಗ್ ಮಾಡ್ಬೇಕು, ನಾವು ಎಲ್ಲಿ ಎಷ್ಟು ಯಾವ ಮಟ್ಟಕ್ಕೆ ಇದೀವಿ ಅಂತ ಹಿಂಗೆಲ್ಲ ಗೊತ್ತಾಗ್ತಿತ್ತಲ್ಲ ಸರ್. ಸೊ ಮಾಡೆಲ್ ಟೆಸ್ಟ್ ನು ಕಂಡಕ್ಟ್ ಮಾಡಿದೆ ಸರ್. ನೆಕ್ಸ್ಟ್ ಏನ್ ಮಾಡ್ತಿದ್ದೆ, ಮನೆಯಲ್ಲಿ ಉಳಿದ ಸಂಡೆಕೊಮ್ಮೆ ಅಷ್ಟೇ ಎಕ್ಸಾಮ್ ಇರ್ತಿದ್ದಲ್ಲ, ಉಳಿದ ಟೈಮಿಗೆ ಏನ್ ಮಾಡ್ತಿದ್ದೆ 1 hour ಟೈಮ್ ಕೊಡ್ತಿದ್ದೆ ಸರ್. 1 hour ನಲ್ಲಿ ನಾ ಯಾವ ರೀತಿ ಬರಿಬಹುದು, ಎಷ್ಟು ಪೇಜ್ ಬರಿತೀನಿ ಅಂತ ಒಂದು ಲೆಕ್ಕ ಹಾಕ್ತಿದ್ದೆ. ಹಾ, ಎಷ್ಟರಲ್ಲಿ ನಾ ಇಷ್ಟು 1 hour ನಲ್ಲಿ ಇಷ್ಟು ಪೇಜ್ ಬರೀತಾನ, ಹಾಗಾದ್ರೆ ನಾ 1/2 hour ಎಷ್ಟು ಬರಿಬೇಕು. ಹಾ ಸರ್, ಹಂಗೆ ಅಂದ್ರೆ 1 hour ಅಷ್ಟೇ ಟೈಮ್ ಇರ್ತಿತ್ತಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಿದ್ದೆ, 1/2 hour ನಲ್ಲಿ ಎಷ್ಟು ಬರಿತೀನಿ ಅಂತ ಹೇಳಿ ಡೈಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ವೈಟ್ ಪೇಪರ್ ನಲ್ಲಿ ತಗೊಂಡು ಟೈಮ್ ಕನ್ಸ್ಯೂಮ್ ಮಾಡ್ಲಿಕ್ಕೆ ಇಲ್ಲೇ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದೆ. ಎಷ್ಟು ಟೈಮ್ ರಿಸರ್ವ್ ಮಾಡ್ತಿದ್ದೆ ಅದಕ್ಕೆ ಪ್ರಬಂಧ ಬರ್ಲಿಕ್ಕೆ? ಸಾಮಾನ್ಯವಾಗಿ ಟೋಟಲ್ ನಿಮಗೆ 90 minutes ಇತ್ತು ಪೇಪರ್ ಅವನಿಗೆ. ಹಾ ಸರ್, ಅಂದ್ರೆ 1.5 hours ಇತ್ತಲ್ಲ. ಹಾ, 1.5 hours. 1.5 hours ಅಲ್ಲಿ ಪ್ರಬಂಧಕ್ಕೆ ಎಷ್ಟು ಟೈಮ್ ನೀವು ಟೈಮ್ ರಿಸರ್ವ್ ಮಾಡಿದ್ರಿ? ಭಾಷಾಂತರಕ್ಕೆ ಎಷ್ಟು ಟೈಮ್ ಕೊಟ್ಟಿದ್ರಿ? 90 minutes ಅಂದಾಗ ನೀವು ಹೆಂಗ್ ಟೈಮ್ ರಿಸರ್ವ್ ಮಾಡ್ತಿದ್ರಿ? ಸಾಮಾನ್ಯವಾಗಿ ಈಗ 90 minutes ನಲ್ಲಿ ಪ್ರಬಂಧಕ್ಕೆ ಎಷ್ಟು ಟೈಮ್ ಕೊಡ್ತಿದ್ರಿ ಹೇಗೆ? ಅಂದ್ರೆ ಸರಿ, ನಾ 30 minutes ಅನ್ನ ಪ್ರಬಂಧಕ್ಕೋಸ್ಕರನೇ ಕೊಡ್ತಿದ್ದೆ ಸರ್. ಆಮೇಲೆ ಫಸ್ಟ್ 1-5 minutes ಏನ್ ಮಾಡ್ತಿದ್ದೆ ಅಂದ್ರೆ, 1-5 minutes ಅಂದ್ರೆ 5 minutes ಏನ್ ತಗೋತಿದ್ದಿಲ್ಲ ಸರ್, 2 minutes ನಲ್ಲಿ ಅದ್ರ ಸ್ಕೆಚ್ ಹಾಕ್ತಿದ್ದೆ. ನನಗ್ ಇದ್ರಲ್ಲಿ ಪೀಠಿಕೆ ಒಳಗೆ ಏನ್ ಬರಿಬೇಕು ಅಥವಾ ಬಾಡಿ ಆಫ್ ದಿ ಏನ್ ಬರಿಬೇಕು. ಆಮೇಲೆ ನೆಕ್ಸ್ಟ್ ನಾನು ಏನಾದ್ರೂ ಕರೆಂಟ್ ಅಫೇರ್ಸ್ ಇದಕ್ಕೆ ಲಿಂಕ್ ಇದೆ ನಾ ಅಂತ ಹೇಳಿಕೊಂಡೆ, ಅದು ಏನ್ ಬರಿಬೇಕು. ಆಮೇಲೆ ಉಪಸಂಹಾರ ಏನ್ ಬರಿಬೇಕು ಅದನ್ನೆಲ್ಲ ಒಂದ್ ಪ್ರಿಪರೇಷನ್ ಮಾಡಿ ಒಂದ್ ಸ್ಕೆಚ್ ಹಾಕ್ತಿದ್ದೆ ಸರ್. ಸ್ಕೆಚ್ ಹಾಕಿದ ತಕ್ಷಣ ಏನ್ ಮಾಡ್ತಿದ್ದೆ ಸರ್, ಫಸ್ಟ್ ಎಸ್ಸೆನ ಏನ್ ಬರಿತಿದ್ದಿಲ್ಲ ಸರ್. ಓಕೆ ಓಕೆ, ಫಸ್ಟ್ ಪ್ಲಾನ್ ಮಾಡ್ತಿದ್ರಿ? ಹಾ ಸರ್, ಪ್ಲಾನ್ ಮಾಡ್ತಿದ್ದೆ ಸರ್. ಬಹಳ ಅವಶ್ಯಕತೆ ಇದೆ ಪ್ರತಿಯೊಬ್ಬರು ಎಸ್ಸೆ ಬರೆಯುವಾಗ, ಅದು ಬಹಳ ಅವಶ್ಯಕತೆ ಇದೆ. ಏನಂದ್ರೆ ಬಹಳಷ್ಟು ಜನ ಎಸ್ಸೆ ಚೂಸ್ ಮಾಡಿದ ತಕ್ಷಣ ಸಡನ್ ಆಗಿ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಬಟ್ ಅದು ಪ್ಲಾನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಹೌದ್ರಿ ಸರ್. ತಕ್ಷಣ ಏನ್ ಮಾಡ್ತಿದ್ದೆ, ಟ್ರಾನ್ಸ್ಲೇಷನ್ಗೆ ಹೋಗ್ತಿದ್ದೆ ಸರ್. ಅಲ್ಲಿ ನನಗೆ ಏನ್ ಟಫ್ ಅನಿಸ್ತಿದ್ದಿಲ್ಲ ಸರ್, ಇಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ನಲ್ಲ, ಸೊ ಅದಕ್ಕೋಸ್ಕರ ಏನ್ ಟಫ್ ಆಗ್ತಿದ್ದಿಲ್ಲ. ಹೋದ ತಕ್ಷಣ ಟ್ರಾನ್ಸ್ಲೇಷನ್ ಅಂತ ನಾನು ಒಂದ್ 15 ನಿಮಿಷದಲ್ಲೇ ಮುಗಿಸ್ಬಿಡ್ತಿದ್ದೆ. ಬಟ್ ನನಗೆ ಅನಿಸುತ್ತೆ, ನೀವು ಸೈನ್ಸ್ ಕ್ಯಾಂಡಿಡೇಟ್ ಇರೋದ್ರಿಂದ ನಿಮ್ಗೆ ಇಂಗ್ಲಿಷ್ ಸ್ವಲ್ಪ ಸರಳ ಆಗಿರ್ಬೋದು. ಭಾಷಾಂತರ ಕನ್ನಡ ಮೀಡಿಯಂ ಬಂದಂತ ಅಭ್ಯರ್ಥಿಗಳಿಗೆ, ಸಾಮಾನ್ಯವಾಗಿ ಡಿಗ್ರಿ ಅಂಡ್ ಪಿಜಿ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಏನೋ ಅವ್ರಿಗೆ ಅದ್ರ ಟಫ್ ಅನಿಸುತ್ತೆ ಪಿಎಸ್ಐ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ. ಬಟ್ ನಿಮ್ಗೆ ಹೆಲ್ಪ್ ಆಗಿದೆ, ಯಾಕಂದ್ರೆ ನೀವು ಡಿಗ್ರಿನು ಸಹಿತ ಇಂಗ್ಲಿಷ್ ಮೀಡಿಯಂ ಮತ್ತು ಆಮೇಲೆ ಪಿಜಿನು ಇಂಗ್ಲಿಷ್ ಮೀಡಿಯಂ ಇರೋದ್ರಿಂದ ಮತ್ತೆ ನೀವು ಎಫರ್ಟ್ ಮಾಡಿದ್ರಿ ಭಾಷಾಂತರದಲ್ಲಿ. ಹಾ ಸರ್, ಮಾಡಿದೆ ಸರ್. ಅಂದ್ರೆ ಫಸ್ಟ್ ಅಂದ್ರೆ ಸುಮ್ನೆ ನಾರ್ಮಲ್ ಆಗಿ ಪುಸ್ತಕದಲ್ಲಿ ಹೇಗಿರುತ್ತಲ್ಲ ಲ್ಯಾಂಗ್ವೇಜ್, ಅದು ಸೈನ್ಸ್ ವರ್ಡ್ಸ್ ಅದು ಇಷ್ಟು ಗೊತ್ತಿರ್ತಿತ್ತು ಸರ್. ಬಟ್ ಇಲ್ಲಿ ಕರೆಕ್ಟ್ ಆಗಿ ಏನಾಗಿತ್ತು, ಸೋಷಿಯಲ್ ಸೈನ್ಸ್ ವರ್ಡ್ಸ್ ಜಾಸ್ತಿ ಬರ್ತಿದ್ದು ಸರ್. ಸೊ ಅದಕ್ಕೋಸ್ಕರ ವೊಕ್ಯಾಬ್ಯುಲರಿ ಬೇಕಾಯ್ತು ಸರ್. ಪ್ಯಾರಾಗ್ರಾಫ್ ಅಲ್ಲಿ ಆರ್ಟ್ಸ್ ವರ್ಡ್ಸ್ ಗಳು ಬಂದಿರಬಹುದು, ಸೈನ್ಸ್ ವರ್ಡ್ಸ್ ಗಳು ಬಂದಿರಬಹುದು, ಹೀಗೆಲ್ಲ ಇರ್ತದೆ. ಹಾ ಸರ್, ಹಾಗೆ ಸುಮಾರು ಪಿಎಸ್ಐ ಎಕ್ಸಾಮ್ ಬರೆದ್ರು ಕೂಡ ಹಂಗೆ ಇರ್ತಿತ್ತು ಸರ್. ಒಮ್ಮೊಮ್ಮೆ ಸೈನ್ಸ್ ಅದೇ ಕೊಡ್ತಿದ್ದ, ಒಮ್ಮೊಮ್ಮೆ ಸೋಷಿಯಲ್ ಸೈನ್ಸ್. ಯಾವ್ದು ಕೊಡ್ತಾರೆ ಅಂತ ಹೇಳಕ್ ಆಗಲ್ಲ, ಅದು ಲಕ್ ಅದು ಅಷ್ಟೇ. ಹಾ ಸರ್, ಹಾಗಾಗಿತ್ತು. ಸೊ ಅವಾಗ ಏನ್ ಮಾಡ್ತಿದ್ದೆ, ಅದನ್ನ ಟ್ರಾನ್ಸ್ಲೇಷನ್ ಅನ್ನ ಜಲ್ದಿ ಬರೆದ್ಬಿಡ್ತಿದ್ದೆ.
ಬಿಡ್ತಿದೆ ಸರ್. ಒಂದ್ ಪಾಳ ಅಂದ್ರೆ ಒಂದ್ 20 ನಿಮಿಷದಲ್ಲಿ ಮುಗಿಸ್ತಿದೆ ಸರ್. ವೆರಿ ಗುಡ್. 90 ಮಿನಿಟ್ಸ್ ನಲ್ಲಿ 20 ಮಿನಿಟ್ ಅದಕ್ಕೆ ಮುಗಿಸ್ತಿದೆ ಸರ್. ಇನ್ 20 ನಿಮಿಷ ಏನ್ ಮಾಡ್ತಿದ್ದೆ ಸರ್, ಇದು ಕನ್ನಡ ಟು ಇಂಗ್ಲಿಷ್ ಮಾಡ್ತಿದ್ದೆ ಸರ್. ಹಾ ಸರ್, ಅದು ಅಬ್ಬಬ್ಬ ಅಂದ್ರೆ ಬಹಳ ಲೇಟ್ ಅಂದ್ರೆ 45 ನಲ್ಲಿ ಮುಗಿಸಿ ಬಿಡ್ತಿದ್ದೆ ಸರ್. ಇನ್ನ 15 ನಿಮಿಷದಲ್ಲಿ ಏನ್ ಮಾಡ್ತಿದ್ದೆ ಸರ್, ಪ್ರಿಸೈಸ್ ಮುಗಿಸ್ತಿದ್ದೆ ಸರ್. ಇನ್ನ ಹಾಫ್ ಆನ್ ಅವರ್ ಏನೈತಿ, ಎಸ್ ಎ ಮಾಡ್ಬಿಡ್ತಿದ್ದೆ ಸರ್. ಲಾಸ್ಟ್ ಬಂದು ಅಷ್ಟೊತ್ತಾಳ್ಗೆ ಏನೋ ಅದ್ರ ಬಗ್ಗೆ ಒಂದ್ ಮಾಹಿತಿ ಕಲೆಕ್ಷನ್ ಆಗಿರ್ತಿತ್ತು ಸರ್. ನಾವು ಇದೆಲ್ಲ ಮುಗಿಸಿ ಬರೋರಷ್ಟರಲ್ಲಿ ಆನ್ ದಿ ಸ್ಪಾಟ್ ಎಸ್ ಎ ಈ ಕಡೆ ಸ್ಟಾರ್ಟ್ ಮಾಡ್ಬಿಡ್ತಿದ್ದೆ ಸರ್. ಪೇಪರ್ 1 ಗೆ ಎಷ್ಟು ಸ್ಕೋರ್ ಆಗಿತ್ತು ಅನುಪೂರ್ಣ ಅವರ ನಿಮ್ದು? ಪೇಪರ್ 1 ಅಲ್ಲಿ ಅಂದ್ರೆ 50 ಮಾರ್ಕ್ಸ್ ಅಲ್ಲ, 50 ಮಾರ್ಕ್ಸ್ ಗೆ ನಿಮ್ದು ಟಾರ್ಗೆಟ್ ಎಷ್ಟು ಅನ್ಕೊಂಡಿದ್ರಿ ಮತ್ತೆ ಎಷ್ಟು ಸ್ಕೋರ್ ಆಯ್ತು ಸರ್, ಗೊತ್ತಾಯ್ತಾ ನಿಮಗೆ ಮಾರ್ಕ್ಸ್ ಎಷ್ಟು? ಸರ್ ನಂದು ಬಂದ್ಬಿಟ್ಟು ಫಸ್ಟ್ ನಾ ಫಸ್ಟ್ ಅಟೆಂಪ್ಟ್ ಕೊಟ್ಟಾಗ 34 ಆಗಿತ್ತು ಸರ್. 34 ಆಗಿತ್ತು ಔಟ್ ಆಫ್ 50. ಹಾ ಸರ್, ಬಟ್ ಇವಾಗ ಏನಾಯ್ತು ಸರ್, 27.5 ಆಯ್ತು ಸರ್. 27.5 ಆಯ್ತು ಸರ್. ಬಟ್ ಹಾಗಿದ್ರೆ ನೀವು ಪೇಪರ್ 2 ಚೆನ್ನಾಗಿ ಸ್ಕೋರ್ ಮಾಡಿದ್ರಿ. ಹಾ ಸರ್, ಪೇಪರ್ 2 ಚೆನ್ನಾಗಿ ಸ್ಕೋರ್ ಆಯ್ತು ಸರ್. ಎಷ್ಟು ಜನ ಅಭ್ಯರ್ಥಿಗಳು ಪೇಪರ್ 1 ಅಲ್ಲಿ ಸ್ಕೋರ್ ಮಾಡಿರ್ತಾರೆ, ಪೇಪರ್ 2 ಕಡಿಮೆ ಆಗಿರ್ತದೆ. ಹಾ ಸರ್, ಹೌದು ಸರ್. ಸೊ ಪೇಪರ್ 1 ಎಲ್ಲ ಏನಂದ್ರೆ ಭಾಷಣ ಅಭ್ಯರ್ಥಿಗಳಿಗೆ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಅದೇನಂದ್ರೆ ಭಾಷಾಂತರದ ಟೆನ್ಷನ್ ಇರ್ತಿತ್ತು ಅವ್ರಿಗೆ ಹೇಗೆ ಏನಂತ ಹೇಳಿ. ಬಟ್ ಏನ್ ಹೌ ಯು ಮ್ಯಾನೇಜ್ ವೆಲ್, ಆಮೇಲೆ ಪ್ರಬಂಧನೂ ಸಹಿತ ಬಹಳಷ್ಟು ಪ್ರಾಕ್ಟೀಸ್ ಮಾಡಿದ್ರಿ. ಮತ್ತೆ ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ಪ್ರಬಂಧ ಬರೆಯುವಾಗ ಸಡನ್ ಆಗಿ ಯಾವ್ದೋ ಒಂದು ಚೂಸ್ ಮಾಡಿ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಬಟ್ ಫಸ್ಟ್ ಆಫ್ ಆಲ್ ಏನಂದ್ರೆ ಒಂದು 5 minutes ಕುತ್ಕೊಂಡು ಅದ್ರ ಬಗ್ಗೆ ಏನ್ ಕೊಡ್ಬೇಕು ನಾನು, ವಾಟ್ ಆರ್ ದ ಪಾಯಿಂಟ್ಸ್ ಟು ಬಿ ಕವರ್ಡ್ ಇನ್ ಎಸ್ಸೇ ಅಂತ ಹೇಳಿ ಫುಲ್ ನೀಟ್ ಆಗಿ ನೀವು ಅದನ್ನ ಕರೆಕ್ಟ್ ಮಾಡಿದಿರ. ಇಲ್ಲ ಅಂದ್ರೆ ಏನಾಗ್ತದೆ, ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗ್ತದೆ. ನಿಜ ಸರ್, ಕಾನ್ಫಿಡೆನ್ಸ್ ನಮ್ಮ ಸರಿಯಾಗಿ ನಾನು ಬರೀಲಿಲ್ಲ ಅನ್ನೋ ಫೀಲಿಂಗ್ ಬಂತಾದ್ರೆ ಸೆಕೆಂಡ್ ಪೇಪರ್ ಕೂಡ ಸೆಕೆಂಡ್ ಪೇಪರ್ ಅಫೆಕ್ಟ್ ಆಗ್ತದೆ. ನಿಜ ಸರ್, ಅದಕ್ಕೆ ಟು ರಿಟೈನ್ ದ ಕಾನ್ಫಿಡೆನ್ಸ್ ಅಂದ್ರೆ ಅದನ್ನ ಪ್ಲಾನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ಲ. ಅದನ್ನ ಪೇಪರ್ ಒಂದು ಚೆನ್ನಾಗಿ ಮಾಡಿದ್ರೆ ನೀವು. ಓಕೆ, ಸೊ ಒಟ್ಟಾರೆ ಈ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಏನ್ ಹೇಳ್ಬೇಕಂತೀರ ನೀವು ಪೇಪರ್ 1 ಅಲ್ಲಿ ಸ್ಕೋರ್ ಮಾಡ್ಲಿಕ್ಕೆ? ಸರ್, ಏನ್ ಹೇಳ್ಬೇಕಂದ್ರೆ ಎಲ್ರು ಏನಂತಿರ್ತಾರೆ, ಆರ್ಟ್ಸ್ ಬ್ಯಾಕ್ಗ್ರೌಂಡ್ ದಿಂದ ಬಂದಿದ್ಯಾ, ಕಾಮರ್ಸ್ ಬ್ಯಾಕ್ಗ್ರೌಂಡ್ ದಿಂದ ಬಂದಿದ್ಯಾ, ನಿಮ್ ಕೈಲಿ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಆಗೋದಿಲ್ಲ ಅಂತ ಹಿಂಗೆ ಹೇಳ್ತಿರ್ತಾರೆ. ಹಾ ಸರ್, ಜಾಸ್ತಿ ಜನ ಹೆದರೋದು ಜಾಸ್ತಿ ಸರ್. ಅದು ನಿಜ ಹೇಳ್ಬೇಕಂದ್ರೆ ಒಂದ್ ಪ್ಯಾರ ಇರುತ್ತೆ ಸರ್, ಒಂದ್ ಪ್ಯಾರ ಮೀನ್ಸ್ ಒಂದ್ 10 ಲೈನ್ ಇರುತ್ತೆ, ಬಹಳ ಅಂದ್ರೆ 10 ಲೈನ್. ಆಲ್ಮೋಸ್ಟ್ ಈಗಿನ ಕಾಲದಾಗಂತೂ ಒಂದ್ ಸ್ವಲ್ಪನಾದ್ರೂ ಇಂಗ್ಲಿಷ್ ಶಬ್ದ ಮಾಡಬಹುದು. ಹಾ ಸರ್, ನಾವು ಯೂಸ್ ಮಾಡ್ತೀವಿ ಸರ್ ಡೈಲಿ ಲೈಫ್ ಕೊಟ್ಟಿದ್ದನ್ನ ಅರ್ಥ ಆಗ್ತದೆ ಕನ್ನಡದಲ್ಲಿ ಬರಿಬಹುದು. ಹಾ ಸರ್, ಈಗ ನಾವು ಸೈನ್ಸ್ ದವ್ರಿಗೆ ಈಸಿ ಆಗುತ್ತೆ ಅಂತ ಅನ್ಸುತ್ತೆ ಸರ್, ಬಟ್ ಅವ್ರೆಲ್ಲ ಸೋಷಿಯಲ್ ಸೈನ್ಸ್ ಇರುತ್ತೆ ಸರ್, ಅದ್ರಲ್ಲಿ ಎಲ್ಲ ಹಿಂಗ್ ವುಮನ್ ಎಂಪವರ್ಮೆಂಟ್ ಅವ್ ಏನು ನಮಗೂ ಎಂಪವರ್ಮೆಂಟ್ ಅಂದ್ರೆ ಇಲ್ಲಿ ಬಂದ ತಕ್ಷಣ ಗೊತ್ತಿರುತ್ತೆ ಸರ್, ನಮ್ಗೆ ಸೈನ್ಸ್ ವರ್ಡ್ ಗೊತ್ತಿರುತ್ತೆ ಎಲ್ಲ, ಇದಕ್ಕೆ ಏನ್ ಕನ್ನಡದಲ್ಲಿ ಅಂತಾರ ಅಂತ ಗೊತ್ತಿರುತ್ತೆ, ಬಟ್ ನಮಗಾದ್ರೂ ಅದು ಹೊಸದಾಗಿ ಅನ್ಸುತ್ತೆ. ಹಾ ಸರ್, ಆ ಟೈಮ್ ನಲ್ಲಿ ನಮ್ಮ ಹೈಸ್ಕೂಲ್ ಬುಕ್ಸ್ ಇರ್ತಾವಲ್ಲ 8th 9th ಟೈಮ್ ಹೈಸ್ಕೂಲ್ ಬುಕ್ಸ್. ಹಾ ಸರ್, ಅವನ್ನ ನಾವು ಕನ್ನಡದಲ್ಲಿ ಆಸ್ ಇಟ್ ಈಸ್ ಇಂಗ್ಲಿಷ್ ನಲ್ಲೂ ಇರುತ್ತೆ ಸರ್, ಸ್ವಲ್ಪ ಕನ್ನಡಿಸಿದ್ರು ಕೂಡ ಏನಾಗುತ್ತೆ 10 ಲೈನ್ ನಲ್ಲಿ ಅಷ್ಟು ಬರಿಬಹುದು ಸರ್, ಪ್ರಯತ್ನ ಮಾಡಿ. ಬಟ್ ಏನು ಮೇನ್ ಏನ್ ಹೇಳ್ಬೇಕಂದ್ರೆ ಬಿಟ್ಟು ಬರ್ಲಿಕ್ಕೆ ಹೋಗ್ಬೇಡಿ ಅಂತಿನ, ಅಂದ್ರೆ ಅದಕ್ಕೋಸ್ಕರ ಅಟೆಂಪ್ಟ್ ಮಾಡಿ ಸರ್. ಸೊ ನನಗೆ ಬರಲ್ಲ ಅಂತ ಬಿಡಬಾರ್ದು, ಪ್ರಯತ್ನ ಮಾಡಿ ಎಷ್ಟಾಗುತ್ತಾ ಅಷ್ಟು 10 ಲೈನ್ ಟಚ್ ಮಾಡಿ, ಮಿಡಲ್ ಒಂದೊಂದು ಏನೋ ಅದಕ್ಕೆ ಆ ಸೆಂಟೆನ್ಸ್ ಗೆ ಕರೆಕ್ಟ್ ಆಗಿ ವೆಕ್ಯಾಬ್ಯುಲರಿ ಬರ್ಲಿಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂಗೆ ಸಂಬಂಧಪಟ್ಟಂತ ವರ್ಡ್ಸ್ ಗಳನ್ನ ಜಾಯಿನ್ ಮಾಡಿ ಬರೆದ್ರು, ಜಾಯಿನ್ ಮಾಡಿ ಬರೆದ್ರು ಕೂಡ ಮಾರ್ಕ್ಸ್ ಬರುತ್ತೆ ಸರ್. ಬರುತ್ತೆ ಸರಿ ಇದೆ. ಅದನ್ನ ಮಾಡಿ ಒಟ್ಟಾರೆ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಹೆದರೋದು ಅವಶ್ಯಕತೆ ಇಲ್ಲ. ಎಷ್ಟು ತಿಳಿದ ಅವರಿಗೆ ಎಷ್ಟು ಅರ್ಥ ಆಗ್ತದ ಅಷ್ಟು ಭಾಷಾಂತರ ಸರ್ ಡೈಲಿ. ಈಗ ನಾವು ಒಂದ್ 1 month ಇರಾಕಲ್ಲೇ ಪ್ರಾಕ್ಟೀಸ್ ಮಾಡ್ತೀವಿ ಅಂತ ಹೇಳ್ತಿದ್ವಿ. ಈಗ ಏನ್ ಅವ್ರು ಪಿ ಎಸ್ ಐ ಬಂದ ತಕ್ಷಣ ನಾವು ಪಿ ಎಸ್ ಐ ಮಾಡ್ಲೇಬೇಕಂತ ಗುರಿ ಇಟ್ಕೊಂಡ್ ಏನ್ ಬರ್ತಾರಲ್ಲ ಸರ್, ಬಂದ ತಕ್ಷಣ ಏನ್ ಮಾಡೋದು, ಡೈಲಿ 1 hour ಅದಕ್ಕೋಸ್ಕರ ಮೀಸಲಿಟ್ಬಿಡುದು ಸರ್. 1 hour ಏನಿಲ್ಲ ಅಂದ್ರೆ ಒಂದ್ 10 hour ಆದ್ರೂ ಸಿಗುತ್ತೆ ಸರ್ ನಮ್ಗೆ ಓದ್ಲಿಕ್ಕೆ. ಅದ್ರಲ್ಲಿ 1 hour ನೈಟ್ ಇಡ್ರಿ, ಯಾವಾಗ ಬೇಕಾದ್ರೂ 1 hour ಇಟ್ಟು ಡೈಲಿ ಒಂದ್ 10 ಶಬ್ದ ಪ್ರಾಕ್ಟೀಸ್ ಮಾಡುದು, ಇದಕ್ಕೆ ಏನಂತಾರ ಅಂತ ಹೇಳಿ ಮಾಡುದು, ಯಾವ ರೀತಿ ಸರ್ ಒಂದ್ 6 ಮಾಡಿದ್ರು ಕೂಡ ಫುಲ್ ಕಾನ್ಫಿಡೆನ್ಸ್ ಬರುತ್ತೆ ಸರ್. ಇಲ್ಲಿ ಮಾಡೆಲ್ ಎಕ್ಸಾಮ್ ನಲ್ಲಿ ನಾವು ಯಾವ ರೀತಿ ಪ್ರಿಪರೇಷನ್ ಮಾಡಿದ್ವಿ ಅಂತ ಹೇಳಿ ಬಂದ್ ಇಲ್ಲಿ ಟೆಸ್ಟ್ ಮಾಡಬಹುದು ಸರ್, ಯಾವ ರೀತಿ ಮಾರ್ಕ್ಸ್ ಬರುತ್ತೆ, ನಾ ಎಲ್ಲಿ ತಪ್ಪು ಮಾಡಿದೆ ಅಂತ ಹೇಳಿದ್ದೆ ಡೈಲಿ. ಅಂದ್ರೆ ಏನಾಗುತ್ತೆ ಸರ್, ಎಲ್ರು ಏನ್ ಮಾಡ್ತಾರೆ ಅದಕ್ಕ ಪ್ರಯತ್ನನೆ ಮಾಡೋದಿಲ್ಲ, ಸುಮ್ ಸುಮ್ನೆ ನಮಗ್ ಇಂಗ್ಲಿಷ್ ಟಫ್ ಆಗುತ್ತೆ ಟಫ್ ಆಗುತ್ತೆ, ಟ್ರಾನ್ಸ್ಲೇಷನ್ ಟಫ್ ಆಗುತ್ತೆ ಅಂತ ಹೇಳಿ ಹಿಂಗ್ ಒಂದ್ ಮನಸ್ಥಿತಿ ಕುತ್ ಬಿಡುತ್ತೆ. ಅದ್ ನನಗ್ ಬರೋದಿಲ್ಲ ಅಂತ ಹೇಳಿ ಅವ್ರು ಟಚ್ ನೇ ಮಾಡೋದಿಲ್ಲ ಸರ್. ಅದು ಪ್ಲಾನಿಂಗ್ ಮಾಡ್ಬೋದಲ್ಲ, ಏನಂದ್ರೆ we fail because we do not plan. ಹೌದಲ್ರಿ ಸರ್, ಪೇಪರ್ 1 ಗೆ ಎಷ್ಟು ಟೈಮ್ ಕೊಡಬೇಕು, ಪೇಪರ್ 2 ಗೆ ಎಷ್ಟು ಟೈಮ್ ಕೊಡಬೇಕು. ಹೀಗಾಗಿ ಅದನ್ನ ನೀವು ಬಹಳ ಚೆನ್ನಾಗಿ ಒಂದು ಸ್ಕಿಲ್ ಅಂದ್ರೆ ಮಾಡಿದಿರಾ. ಮತ್ತೆ ಆಮೇಲೆ ನೀವು ಯು ಹ್ಯಾವ್ ರಿಟನ್ ಮಾಡೆಲ್ ಟೆಸ್ಟ್ ಮಾದರಿ ಪರೀಕ್ಷೆಗಳನ್ನ ಬರೆದಿರಲ್ಲ, ಅದು ಬಹಳ ಹೆಲ್ಪ್ ಆಗಿದೆ ಸರ್. ನಿಜ ಸರ್, ಎಷ್ಟು ಮಾಡೆಲ್ ಟೆಸ್ಟ್ ಅನ್ನು ಬರೆದ್ರಿ ನೀವು ಇಲ್ಲಿ ಕ್ಲಾಸಿಕ್ ನಲ್ಲಿ? ಸರಿ, ಒಂದು 20 ಸನಿಗೆ ಬರ್ದಿತ್ತೀನಿ. 20 ಮಾಡೆಲ್ ಟೆಸ್ಟ್, 20 ಸಂಡೇಸ್. 20 ಸಂಡೇಸ್ ಅಂದ್ರೆ ಒಂದ್ ತಿಂಗಳಿಗೆ 4 ಸಂಡೇ, ಎಷ್ಟು ತಿಂಗಳು ಬರ್ದಿದ್ದೀರಾ
ಸರ್ ಹಂಗೆ ಸುಮಾರು ನಾ ಯಾವಾಗ ಪಿ ಎಸ್ ಐ ಕಾಲ್ ಇಟ್ನೋ ಸರ್, ಅಂದ್ರೆ ನಾ ಒಂದೇ ಎಕ್ಸಾಮ್ ಬರೀತಿದ್ದಿದ್ದಿಲ್ಲ ಸರ್, ಅಂದ್ರೆ ಜೇಲರ್ ಏನಾಕಿತ್ತು ಜುಲೈ ನಲ್ಲೇ ಬರ್ತಿತ್ತು ಎಕ್ಸಾಮ್, ನವೆಂಬರ್ ಅಕ್ಟೋಬರ್ ನವೆಂಬರ್ ನಲ್ಲಿ ಇನ್ಸ್ಟ್ರಕ್ಟರ್ ಪಿ ಎಸ್ ಐ ಬತ್ ಸರ್. ಸೊ ಅದಕ್ಕೋಸ್ಕರ ನಾ ಕಂಟಿನ್ಯೂಸ್ ಸಂಡೇ ಬಂದು ಒಂದು 2 hours ವೇಸ್ಟ್ ಮಾಡಿದ್ರೆ ಏನಾಗೋದಿಲ್ಲ ಅಂತ ಹೇಳಿ. ವೆರಿ ಗುಡ್ ನೋಡ್ರಿ, ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ದೇ ಡೋ ನಾಟ್ ಏನಂದ್ರೆ ದೇ ಟ್ರೈ ಟು ಟೇಕ್ ರೆಸ್ಟ್ ಆನ್ ಸಂಡೇ, ರವಿವಾರದಿಂದ ರೆಸ್ಟ್ ಹೋಗಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅಂತದ್ರಲ್ಲಿ ನೀವು ಪ್ರತಿ ರವಿವಾರ ಬಿಡು ಮಾಡ್ಕೊಂಡು ಬಂದು ಮಾಡಲ್ ಟೆಸ್ಟ್ ಬರೆದಿದ್ದೀರಾ. ಹಾ ಸರ್. ಸೊ ಪ್ರಾಕ್ಟೀಸ್ ಅಂತ ಹೇಳ್ತೀವಿ ಅದಕ್ಕೆ. ಸರ್ ನಂದೇನಕ್ಕಿತ್ತು, ನಾನ್ ಡೈಲಿ ಪ್ರಾಕ್ಟೀಸ್ ಮಾಡ್ತಿದ್ದಿಲ್ಲ ಇದು ಟ್ರಾನ್ಸ್ಲೇಷನ್ ಸರ್, ಲಾಸ್ಟ್ ಒಂದ್ ಮಂತ್ ಇರಕಾಗ್ಲಿ ಅಷ್ಟೇ ಮಾಡ್ತಿದ್ದೆ ಅಲ್ಲ. ಸೊ ಅದೇ ಸಂಡೇನೆ ನನಗ್ ಪ್ರಾಕ್ಟೀಸ್ ಆಗುತ್ತೆ ಅಂತ ಹೇಳಿ ಬಂದ್ ಬಿಡ್ತಿದ್ದೆ ಸರ್. ಆಮೇಲೆ ಏನಂದ್ರೆ ಪೇಪರ್ ಟು ಬಗ್ಗೆ ನಾವು ಸ್ವಲ್ಪ ಹೇಗೆ ಪ್ರಿಪರೇಷನ್ ಮಾಡ್ಕೊಂಡ್ರಿ, ಯಾಕಂದ್ರೆ ಇಟ್ಸ್ ಲೈಕ್ ಎ ಓಷನ್ ಅದು. ಪೇಪರ್ ಟು ಅಂದ್ರೆ ಜನರಲ್ ಸ್ಟಡೀಸ್, ಸಾಮಾನ್ಯ ಅಧ್ಯಯನ, ಅದರಲ್ಲಿ ಹಿಸ್ಟ್ರಿ ಇರ್ತದೆ, ಜಾಗೃತಿ ಇರ್ತದೆ, ಪಾಲಿಟಿ, ಜನರಲ್ ಸೈನ್ಸ್, ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ, ಎಲ್ಲ ಪ್ರಶ್ನೆಗಳು ಇರ್ತದ. ಬಟ್ ಹೇಗೆ ನೀವು ಪೇಪರ್ ಟು ಅನ್ನ ಮತ್ತೆ ಇಲ್ಲಿ ಕ್ಲಾಸ್ಗಳಿಗೆ ಅಟೆಂಡ್ ಆಗಿದ್ರಿ, ಮತ್ತು ಹೇಗೆ ಅದನ್ನ ಇದ್ ಮಾಡ್ಕೊಂಡ್ರಿ? ಸರ್ ಫಸ್ಟ್ ಕ್ಲಾಸಿಗೆ ಅಟೆಂಡ್ ಆದಾಗ ಏನಾಗುತ್ತೆ ಸರ್, ಅವ್ರು ಒಂದು ವೇ ತಿಳಿಸ್ಕೊಡ್ತಾರೆ ಸರ್, ಯಾವ ರೀತಿ ಹೋಗ್ಬೇಕು, ಏನ್ ಓದ್ಬೇಕು, ಆಮೇಲೆ ನೀವು ಯಾವ ರೀತಿ ಎಕ್ಸಾಮ್ ಇರ್ತಾವೆ ಅನ್ನೋದು ಒಂದ್ ನಾಲೆಜ್ ಅನ್ನ ತಿಳಿಸ್ಕೊಡ್ತಾರೆ ಸರ್. ಬಟ್ ಆಮೇಲೆ ಏನ್ ಕೋಚಿಂಗ್ ಮುಗಿತದಲ್ಲ, ನಮ್ ಪ್ರಿಪರೇಷನ್ ಸ್ಟಾರ್ಟ್ ಆಗುತ್ತೆ ಸರ್. ಸೊ ಅವಾಗ ಏನಾಗುತ್ತೆ, ನಾವು ಜಾಸ್ತಿ ಹಿಂಗ್ ಮಾಡೆಲ್ ಟೆಸ್ಟ್ ಆಗಿರ್ಬೋದು ಅಥವಾ ಎಲ್ಲಾ ಟೆಸ್ಟ್ ಗಳಿಗೆ ಅಟೆಂಡ್ ಆದ ತಕ್ಷಣ ಗೊತ್ತಾಗುತ್ತೆ ಯಾವ ರೀತಿ. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಸರ್, ಈ ಕೆ ಪಿ ಎಸ್ ಸಿ ಎಕ್ಸಾಮ್ ಬರೀತಿದ್ದೀನಿ ಅಂದ್ರೆ ಅದರದೇ ಒಂದ್ ವೇ ಬೇರೆ ಇರುತ್ತೆ. ಸೊ ಇದು ಪಿ ಎಸ್ ಐ ಎಕ್ಸಾಮ್ ಬರೀತಿದ್ದೀನಿ ಅಂದ್ರೆ ಇದ್ರದೇ ಒಂದ್ ವೇ ಬೇರೆ ಇರುತ್ತೆ. ಸೊ ಮೊದಲು ನಾವು ಒಂದ್ ಗುರಿಯನ್ನ ಸೆಟ್ ಮಾಡ್ಕೋಬೇಕು. ಪೊಲೀಸ್ ಡಿಪಾರ್ಟ್ಮೆಂಟ್ ನಡೆಸ್ತಾರೆ. ಹಾ ಸರ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮಿನೇಷನ್ಸ್, ಪೊಲೀಸ್ ಡಿಪಾರ್ಟ್ಮೆಂಟ್, ಕೆ ಪಿ ಎಸ್ ಸಿ ಅವರು ಅದರ ಎಕ್ಸಾಮಿನೇಷನ್ಸ್ ನಡೆಸ್ತಾರೆ. ಬಟ್ ಇದು ನಮ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಂಗಂದ್ರೆ ಒನ್ ವರ್ಡ್ ಕ್ವಶನ್ ಇರ್ತಾವೆ, ಆಮೇಲೆ ಒಂದ್ ಸ್ವಲ್ಪ ಟಫ್ ಕ್ವಶನ್ ಇರ್ತಾವೆ, ಅದನ್ನೆಲ್ಲ ನೋಡಿ ಫಸ್ಟ್ ಏನ್ ಮಾಡ್ಬೇಕು ಸರ್, ಕ್ವಶನ್ ಪೇಪರ್ ಅನ್ನ ತಗೋಬೇಕು ಸರ್. ಪ್ರಶ್ನೆ ಪತ್ರಿಕೆ ತಗೊಂಡು ಅದ್ರದ್ದು ಅಂದ್ರೆ ಔಟ್ಲೈನ್ ಹೇಗಿದೆ, ಸೊ ನಂಬರ್ ಆಫ್ ಕ್ವಶನ್ಸ್, ಹಿಸ್ಟ್ರಿ ಎಷ್ಟು ಕ್ವಶನ್ಸ್ ಬಂದಿದೆ, ಜಾಗೃತಿ ಎಷ್ಟು ಕ್ವಶನ್ಸ್ ಬಂದಿದೆ, ಇವೆಲ್ಲ ನಾವು ಸ್ವಲ್ಪ ಅನಾಲಿಸಿಸ್ ಮಾಡ್ಕೋಬೇಕು. ಮತ್ ಅನಾಲಿಸಿಸ್ ಮಾಡ್ಬೇಕು ಸರ್. ಮತ್ತೆ ಅದು ಕ್ವಶನ್ ಪೇಪರ್ ಅನ್ನ ನಮಗದ ಆನ್ಸರ್ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಫಸ್ಟ್ ಮೊದ್ಲಂತ್ರ ಕ್ವಶನ್ ಪೇಪರ್ ಏನ್ ಕಲೆಕ್ಟ್ ಮಾಡ್ತಿವಲ್ಲ, ಮಾಡಿದ ತಕ್ಷಣ ಕ್ವಶನ್ ಅನ್ನ ಒಂದೊಂದಾಗಿ ಒಂದೊಂದಾಗಿ ಬಿಡಿಸ್ತಾ ಹೋಗ್ತಿವಲ್ಲ ಸರ್, ಅವ್ರು ಯಾವ ರೀತಿ ಮುಂದೆ ನಮಗ್ ಕ್ವಶನ್ ತೆಗಿಬಹುದು ಅನ್ನೋದು ಒಂದು ನಮ್ಗೆ ಒಂದು ಇಮ್ಯಾಜಿನೇಷನ್ ಬರುತ್ತೆ ಸರ್. ಮುಂದೆ ನಾವು ಬುಕ್ಸ್ ಓದುವಾಗ ಏನಾಗ್ಬಿಡುತ್ತೆ, ಇದೇ ರೀತಿ ಕ್ವಶನ್ ಕೇಳಿದ, ಇದನ್ನ ಒಂದ್ ಸ್ವಲ್ಪ ಫೋಕಸ್ ಮಾಡ್ಬೇಕು, ಆಮೇಲೆ ಈ ರೀತಿ ಕೇಳಬಹುದಂತ ನಮಗೆ ಅನಾಲಿಸಿಸ್ ಆಗ್ಲಿಕ್ಕೆ. ಬಟ್ ಪೇಪರ್ ಟೂ ದಲ್ಲಿ ಯಾವ ಪಾರ್ಟ್ ನಲ್ಲಿ ನಿಮಗೆ ಸ್ಟ್ರಾಂಗ್ ಇದೆ ಅಂತ ನಿಮಗೆ ಅನಿಸ್ತು? ಸರ್ ನಂದು ಯಾಕಂದ್ರೆ 10 ಪಾರ್ಟ್ಸ್ ಇದೆ ನಿಮ್ಮ, ದೇರ್ ಆರ್ ಅರೌಂಡ್ 10 ಪಾರ್ಟ್ಸ್ ಇನ್ ದ ಜಿಎಸ್ ಅಲ್ಲ. ಹಾ ಸರ್. ಅದರಲ್ಲಿ ಯಾವ ಪಾರ್ಟ್ ನಲ್ಲಿ ನಾನು ಚೆನ್ನಾಗಿ ಮಾಡ್ತೀನಿ ಅಥವಾ ಯಾವ ಪಾರ್ಟ್ ನಲ್ಲಿ ನೀವು ಪೋರ್ ಇದ್ರಿ? ಹಾ ಸರ್, ನಂದು ಹೇಳ್ಬೇಕಂದ್ರೆ ಸರಿ, ನಾನು ಸೈನ್ಸ್ ಎಲ್ಲ ಚೆನ್ನಾಗಿತ್ತು ಸರ್ ನಂದು. ಸೈನ್ಸ್ ಯಾಕಂದ್ರೆ ಯು ಕಮ್ ಫ್ರಮ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಅಲ್ಲ, ಸೊ ಜನರಲ್ ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮೂರು ವಿಷಯಗಳಲ್ಲಿ ನೀವು ಚೆನ್ನಾಗಿದ್ರಿ, ಇಟ್ಸ್ ಯುವರ್ ಸ್ಟ್ರೆಂತ್. ಹಾ ಸರ್, ಎಸ್ ಸರ್. ನಂದು ಏನದ ಸ್ಟ್ರೆಂತ್ ಇತ್ತಲ್ಲ ಸರ್, ಅದಕ್ಕೋಸ್ಕರ ಜಾಸ್ತಿ ಟೈಮ್ ಅನ್ನ ಇನ್ವೆಸ್ಟ್ ಮಾಡ್ತಿದ್ದಿಲ್ಲ ಸರ್. ಓಕೆ. ಲಾಸ್ಟ್ ಒಂದು ಎಕ್ಸಾಮ್ ಟೈಮ್ ನಲ್ಲಿ ಸ್ವಲ್ಪ ದಿನ ಅಷ್ಟೇ ಅದನ್ನ ರಿವಿಷನ್ ಹಾಕಿಬಿಡ್ತಿದ್ದೆ. ಸೊ ಅದಕ್ಕೋಸ್ಕರ ನನಗೆ ಬರುತ್ತೆ ಅಂತ ಹೇಳಿ ಅದನ್ನೇ ಜಾಸ್ತಿ ಅದನ್ನೇ ಓದ್ತಿದ್ದಿಲ್ಲ ಸರ್. ಬಟ್ ನನ್ ಮೇನ್ ವೀಕ್ ಅಂದ್ರೆ ಹಿಸ್ಟ್ರಿ ಸರ್, ಸೋಷಿಯಲ್ ಸ್ಟಡೀಸ್. ಹಾ ಸರ್, ಹಿಸ್ಟ್ರಿ. ಹಾ, ಹಿಸ್ಟ್ರಿ ಮೇನ್, ಹಿಸ್ಟ್ರಿ, ಜಾಗ್ರಫಿ, ಸಿವಿಕ್ಸ್ ಅಂಡ್ ಎಕನಾಮಿಕ್ಸ್, ನಾಲ್ಕು ವಿಷಯಗಳು ಕೂಡ್ಕೊಂಡು ನಾವು ಸೋಷಿಯಲ್ ಸ್ಟಡೀಸ್ ಅಂತ ಹೇಳ್ತೀವಿ. ಇಲ್ಲಿ ನಿಮಗೆ ನಾನು ಸ್ವಲ್ಪ ಕಡಿಮೆ ದಿನ ಅನಿಸುತ್ತೆ, ಅದನ್ನೆಲ್ಲ ಮತ್ತೆ ಇಲ್ಲಿ ಕ್ಲಾಸ್ ನಲ್ಲಿ ಚೆನ್ನಾಗಿ ಮತ್ತು ನೀವೆಲ್ಲ ಅಟೆಂಡ್ ಮಾಡಿದ್ರಿ ಕ್ಲಾಸ್? ಮಾಡಿದ್ದೆ ಸರ್. ಅಂದ್ರೆ ಏನಾಗಿತ್ತು ಸರ್ ಅಂದ್ರೆ, ಟೆಂತ್ನೇ ಲಾಸ್ಟ್ ಆಗಿತ್ತಲ್ಲ ಸರ್, ಆ ಟೈಮ್ ನಲ್ಲಿ ಕಲ್ತದ್ದು ಅಷ್ಟೇ. ಟೆಂತ್ ವರೆಗೆ ಲಾಸ್ಟ್ ನೀವು ಸೋಷಿಯಲ್ ಸ್ಟಡೀಸ್ ಸ್ಟಡಿ ಪ್ರಿಪರೇಷನ್ ಮಾಡ್ಕೊಂಡಿದ್ರಿ, ಅದರ ನಂತರ ಟಚ್ ಇಲ್ಲ ನಿಮ್ಗೆ? 5 ಇಯರ್ಸ್ ನೀವು ಸೈನ್ಸ್ ಫೀಲ್ಡ್ ಆಗಿದ್ರಿ? ಹಾ ಸರ್, 7 ಇಯರ್ಸ್ ಇದ್ದೆ ಸರ್. ಹೌದು. ಹಾ ಸರ್, 7 ಇಯರ್ಸ್ ಇದ್ದಕ್ಕೋಸ್ಕರ ಇಲ್ಲಿ ಬಂದ ತಕ್ಷಣ ಎಲ್ಲ ಹೊಸದನ್ ಅನ್ಸ್ಲಿಕ್ಕೆ ಸ್ಟಾರ್ಟ್ ಆಯ್ತು ಸರ್. ಅವಾಗ ಏನ್ ಮಾಡಿದೆ ಸರ್, ನಾ ಹೇಳ್ಬೇಕಂದ್ರೆ ಫಸ್ಟ್ ನಮ್ದೆಲ್ಲ ಸಿಲೆಬಸ್ ಕಾಫಿ ಅನ್ನ ತಗೊಂಡೆ ಸರ್. ಫಸ್ಟ್ ಮೇನ್ ಹೇಳ್ಬೇಕಂದ್ರೆ ಸಿಲೆಬಸ್ ಕಾಫಿ. ಸಿಲೆಬಸ್ ಕಾಫಿ ನಲ್ಲಿ ಏನ್ ಕೊಟ್ಟಿರ್ತಾನಲ್ಲ ಅದನ್ನ ನಾವು ಒಂದ್ಸಲ ಬರ ತೆಗೆದ್ರು ನಮಗ್ ಏನೋ ಒಂದ್ ಫಸ್ಟ್ ನೋಡ್ಬೇಕು. ಹಾ ಸರ್, ಆಮೇಲೆ ಇದಕ್ಕೋಸ್ಕರ ನಾ ಯಾವ ಬುಕ್ ಅನ್ನ ಓದ್ಬೇಕಂತ ಹೇಳಿ, ನಿಜ ಹೇಳ್ಬೇಕಂದ್ರೆ ಏನಾಗುತ್ತೆ ಈಗ ಮಾರ್ಕೆಟ್ ನಲ್ಲಿ ಹಲವಾರು ಎಷ್ಟೋ ಜನ ಬರೆಯೋದು ರೂಢಿನ ಮಾಡ್ಕೊಳ್ಳೋದಲ್ಲ. ಹಾ ಹಾ, ಹೌದು ಸರ್. ಯಾರು ಹೆಚ್ಚಿಗೆ ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ಕೊತಾರೆ ಅವ್ರಿಗೆ ಏನೋ ಕಾನ್ಸಂಟ್ರೇಷನ್ ಹೆಚ್ಚಿಗೆ ಆಗ್ತದೆ ಅಂತ ನನಗೆ ಅನಿಸ್ತದೆ. ಹೌದು ಸರ್, ನಿಜ ಸರ್. ಯಾಕಂದ್ರೆ ಓದ್ರದೆಲ್ಲ ಗೊತ್ತಿದೆ ನಾನು ಬರೆಯೋದು ಅವಶ್ಯಕತೆ ಅಂತ ಅನ್ಕೊಂಡಿರ್ತಾರೆ ಬಹಳ ಜನ, ಬಟ್ ಆದ್ರೆ ಬರೆಯೋದು ಅವಶ್ಯಕತೆ ಇದೆ. ಇದೆ ಸರ್, ಯಾವಾಗ್ಲೂ ಹೇಳ್ತಾರೆ ಸೈನ್ಸ್ ನಲ್ಲಿ ಬರಿಬೇಕು, ಆಮೇಲೆ ಅದ ನೋಡೋ ದೃಷ್ಟಿನೂ ಅಲ್ಲೇ ಇರಬೇಕು, ಒಂದ್ ಕಿವಿಲೆ ಕೇಳಿಸಬೇಕು, ಸ್ವಲ್ಪ ಬಾಯ್ ಇದನ್ ಮಾಡೋದ್ರಿಂದ ಇನ್ನೊಂದ್ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತಂತಾನೂ ಹೇಳ್ತಾರೆ ಸರ್. ಹಾ ಸರ್, ಅವಾಗ ಏನ್ ಮಾಡಿದೆ,
ಬುಕ್ಸ್ ಏನ್ ಮಾಡಿದೆ ಸರ್, ನಾನು ಪಿ ಎಸ್ ಐಗೋಸ್ಕರ ಯಾವ ಒಂದ್ ಸಬ್ಜೆಕ್ಟ್ ಒಂದೇ ಬುಕ್ ತಗೋತಿದ್ದೆ ಸರ್, ನಮ್ ನೋಟ್ಸ್ ಆಗಿರ್ಬೋದು ಅಥವಾ ನಾ ಏನ್ ಪ್ರಿಪರೇಷನ್ ಮಾಡ್ಬೇಕಲ್ಲ ಅದಕ್ಕೋಸ್ಕರ ಒಂದೇ ಸಬ್ಜೆಕ್ಟ್ ಇಟ್ಕೊತಿದ್ದೆ, ಒಂದೇ ಬುಕ್. ಮಾರ್ಕೆಟ್ ನಲ್ಲಿ ಸುಮಾರು ಬುಕ್ಸ್ ಬರ್ತಾವೆ ತಗೊಳ್ಳಿ ಹಿಂಗೆಲ್ಲ ಏನೋ ಒಂದ್ ಅಟ್ರಾಕ್ಷನ್ ಮಾಡಿರ್ತಾರೆ ಹಿಂಗೆಲ್ಲ ಆಗ್ತಿತ್ತು ಸರ್, ಬಟ್ ಹಂಗ್ ಮಾಡ್ಲಿಲ್ಲ ನಾ. ಕರೆಕ್ಟ್ ಈ ಐಸಿಗ್ ಬೇಕಾ ಆಯ್ತು, ಇದಕ್ಕೆ ಇದು ಒಂದೇ ಬುಕ್. ಆಮೇಲೆ ನಂದು ಇದು ಸೈನ್ಸ್ ಐತೆ, ಸೈನ್ಸ್ ಇಷ್ಟೇ ಸಾಕು. ಆಮೇಲೆ ಮೆಂಟಲ್ ಎಬಿಲಿಟಿ ಐತೆ, ನಮ್ ಸರ್ ಕ್ಲಾಸ್ ನೋಟ್ಸ್ ಇರ್ತಿತ್ತು ಅದನ್ನ ತಗೊಂಡ್ ಅದನ್ನ ಅಷ್ಟೇ ಪ್ರಾಕ್ಟೀಸ್ ಮಾಡ್ತಿದ್ದೆ, ಇನ್ನೊಂದು ಹೊಸದ ಬುಕ್ ಅನ್ನ ತಗೋತಿದ್ದಿಲ್ಲ. ಮತ್ ಮಲ್ಲಿ ಯಾವ್ದ ಬುಕ್ ಓದಿರ್ತಿವಲ್ಲ ಸರ್, ಬುಕ್ಸ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಪುಸ್ತಕ ಇಟ್ಕೋಬೇಕು ಸರ್, ಚೇಂಜ್ ಮಾಡಬಾರ್ದು ಪುಸ್ತಕ, ಇನ್ನೊಂದು ಓದೋದು ಅದಕ್ಕೆ ಅಲ್ಲಿ ಬಿಡೋದು ಆಗಬಾರ್ದು ಸರ್. ಅದ್ರ ವಿಜಯ ನೋಡ್ಕೊಂಡು ಇನ್ನೊಂದು ಬೇಕಾದ್ರೆ ಓದ್ಬೋದು ಸರ್, ಯಾಕಂದ್ರೆ ಸುಮ್ನೆ ಟೈಮ್ ವೇಸ್ಟ್ ಸರ್. ಯಾಕಂದ್ರೆ ನಮ್ದು ಕರೆಕ್ಟ್ ಇವಾಗ ಕಾನ್ಫರ್ಮ್ ಆಯ್ತು ಅಂದ್ರೆ ಒಂದ್ 4 ಮಂತ್ಸ್ ನಲ್ಲಿ ಎಕ್ಸಾಮ್ ನಡೆಸಿಬಿಡ್ತಾನೆ ಸರ್. ಸೊ ಆ ಟೈಮ್ ನಲ್ಲಿ ನಾವು ಬುಕ್ಸ್ ಚೇಂಜ್ ಮಾಡಿದ್ವಿ ಅಂದ್ರೆ ಸುಮ್ನೆ ಕಾನ್ಫರೆನ್ಸ್ ಲೆವೆಲ್ ಕಡಿಮೆ ಆಗ್ತದೆ, ಯಾಕಂದ್ರೆ ಎಲ್ಲರೂ ಬೇರೆ ಬೇರೆ ಶೈಲಿಯಲ್ಲಿ ಕೊಟ್ಟಿರ್ತಾರೆ, ಕಂಟೆಂಟ್ ಒಂದೇ ಇರಬಹುದು, ಕಂಟೆಂಟ್ ಇರುತ್ತೆ, ಈ ನಾಲೆಜ್ ಸರ್ ನಾವು ಓದ್ಲಿಕ್ಕೆ ಹೋಗಬಹುದು, ಬಟ್ ವಿ ಮೇ ಲಾಸ್ ಅವರ್ ಕಾನ್ಫರೆನ್ಸ್. ಎಸ್ ಸರ್, ಮತ್ತು ಟೈಮ್ ಇರೋದಿಲ್ಲ ಸರ್, ಟೈಮ್ ಇರೋದಿಲ್ಲ. ಸೊ ಅವಾಗ ಏನ್ ಮಾಡ್ತಿದ್ವಿ ಅಂದ್ರೆ ಒಂದ್ ಬುಕ್ ಅನ್ನ ಅದನ್ನೇ ಒಂದ್ 10 ಸಾರಿ ಓದಿ ನಡೆಯುತ್ತೆ, ಬಟ್ ಬುಕ್ ಚೇಂಜ್ ಮಾಡೋದ್ರಿಂದ ಏನಾಗುತ್ತೆ ಅದೆಲ್ಲ ಒಂದ್ ವಿಷಯ ಇರುತ್ತೆ ಅಂತ ತಲೆಯಲ್ಲಿ ಇರುತ್ತೆ, ಬಟ್ ನಾವೇನ್ ಮಾಡ್ಬಿಡ್ತೀವಿ ಅದ ಮತ್ ಮರೆತ್ ಬಿಡುತ್ತೆ. ಸರಿ, ಇದೆ ರಿವಿಷನ್ ಮಾಡ್ಲಿಕ್ಕೆ ಆಗಲ್ಲ, ರಿವಿಷನ್ ಶಾರ್ಟ್ ಟೈಮ್ ಅಲ್ಲಿ ನಮಗೆ ರಿವಿಷನ್ ಮಾಡಕ್ಕಾಗಲ್ಲ. ಪುಸ್ತಕಗಳನ್ನು ಅಟ್ ಲೀಸ್ಟ್ ಒಂದು ಸಬ್ಜೆಕ್ಟ್ ಗೆ ಒಂದು ಅಥವಾ ಸಪೋರ್ಟಿಂಗ್ ಆಗಿ ಎರಡು ಪುಸ್ತಕಗಳನ್ನು ಪೇಪರ್ ಮಾಡ್ಕೋಬಹುದು ಅಂತ ನನಗೆ ಅನಿಸುತ್ತೆ. ಓಕೆ, ಬಟ್ ಏನೇ ಪೇಪರ್ 2 ಚೆನ್ನಾಗಿ ಮಾಡಿದಿರ, ಮತ್ತೆ ನೀವು 6-7 ವರ್ಷ ಸೈನ್ಸ್ ಫೀಲ್ಡ್ ಅಲ್ಲಿ ಇದ್ಕೊಂಡು ಮತ್ತೆ ಆರ್ಟ್ಸ್ ವಿಷಯಗಳನ್ನೆಲ್ಲ ಕವರ್ ಮಾಡ್ಕೊಂಡಿದ್ದೀರಿ. ಸೊ ಪೇಪರ್ 1 ಅಂಡ್ ಪೇಪರ್ 2 ರಿಟನ್ ಟೆಸ್ಟ್, ಸೊ ಏನು ಈ ಸಲ ನಿಮ್ದು 2020 ಸೆಲೆಕ್ಷನ್ ಆಗುತ್ತೆ ಅಂತ ಅನ್ಸುತ್ತಾ ಹೇಗೆ? ಸರಿ, ಫಸ್ಟ್ ನಾ ಹೇಳ್ಬೇಕಂದ್ರೆ ಇಲ್ಲಿ ಏನ್ ಮಾಡೆಲ್ ಟೆಸ್ಟ್, ಎಷ್ಟು ಪೋಸ್ಟ್ ಇತ್ತು, ಪರೀಕ್ಷೆ ಯಾವಾಗಿತ್ತು ಇದು? ಸರಿ, ನಮ್ದು ಜುಲೈ ನಲ್ಲಿ ಕರೆದಿದ್ರು ಸರ್, 2019 ನಲ್ಲಿ ಜುಲೈ ನಲ್ಲಿ ಕರೆದಿದ್ರು. ಅಷ್ಟೊತ್ತಾಳಿಗೆ ಒಂದ್ ಜೇಲರ್ ಅವು ಎಕ್ಸಾಮ್ ಕೊಟ್ಟಿದ್ದೆ ಸರ್, ಹಿಂಗ್ ವಾರ್ಡರ್ ಇದ್ದು ಸರ್, ಈಗಾಗಲೇ ಹಿಂದ್ಗಡೆ ಒಂದ್ 2-3 ಪರೀಕ್ಷೆಗಳು ಬರ್ದಿದ್ರಿ, ಜೇಲರ್ ವಾರ್ಡರ್ ಪರೀಕ್ಷೆಗಳು ಬರ್ದಿದ್ರಿ, ಹಿಂಗ್ ಬರ್ದಿದ್ದೆ ಸರ್. ಸೊ ಕೊಟ್ಟಿದ್ನಲ್ಲ, ಆಮೇಲೆ ಏನ್ ಮಾಡಿದ್ದೆ ಸರ್, ನವೆಂಬರ್ ಅಕ್ಟೋಬರ್ ನಲ್ಲಿ ಇನ್ಸ್ಟ್ರಕ್ಟರ್ ಪಿ ಎಸ್ ಐ ಆಯ್ತು ಸರ್, ಅದು ಕೂಡ ಇಂಟರ್ವ್ಯೂ ಹೋಗಿ ಬಂದೆ ಸರ್. ಸೊ ಅದು ಅಂದ್ರೆ ಪಿ ಎಸ್ ಐ ಲೆವೆಲ್, ಅವ್ರಿಗೆ ಕೆಎಸ್ ಪಿ ಡಿಪಾರ್ಟ್ಮೆಂಟ್ ದವರೇ ತೆಗಿತಾರಲ್ಲ, ಸೊ ಅದು ನನಗೆ ಕ್ವಶನ್ ಪೇಪರ್ ಹೆಲ್ಪ್ ಆಗ್ಲಕತ್ತಿತ್ತು ಸರ್ ಆ ಟೈಮ್ ನಲ್ಲಿ. ನೆಕ್ಸ್ಟ್ ಏನ್ ಮಾಡಿದೆ ಸರ್, ಇದು ಜನವರಿ 5ನೇ ತಾರೀಕು ಎಕ್ಸಾಮ್ ಇತ್ತು ಸರ್, ಜನವರಿ 5ನೇ ತಾರೀಕು ವರ್ಷ 2020 ಜನವರಿ 5ನೇ ತಾರೀಕು ಸಂಡೇ ಪರೀಕ್ಷೆ. ಹಾ, ಸಂಡೇ ಪರೀಕ್ಷೆ ಇತ್ತು ಸರ್. ಅದಕ್ಕಿಂತ ಮುಂಚೆ ಡಿಸೆಂಬರ್ ನಲ್ಲಿ ಪಿ ಸಿ ನು ಎಕ್ಸಾಮ್ ಬರ್ತಿದ್ದೆ ಸರ್, ಏನೋ ನನಗೆ ಸೆಕೆಂಡ್ ಪೇಪರ್ ನಲ್ಲಿ ಏನೋ ಒಂದ್ ಇದು ಗೊತ್ತಾಗ್ಲಿ ಸರ್, ಅದಕ್ಕೆ ಇಲ್ಲೇ ಧಾರವಾಡ ನಲ್ಲಿ ಅದನ್ನು ಬರೆದಿದ್ದೆ ಸರ್. ನೆಕ್ಸ್ಟ್ ಏನ್ ಮಾಡಿದೆ ಸರ್, ಜನವರಿ 5ನೇ ತಾರೀಕು ಬಂತಲ್ಲ, ಬಂದ ತಕ್ಷಣ ಇದು 200 ಪೋಸ್ಟ್ ನಮ್ದು, 200 ಪೋಸ್ಟ್. ಹಾ, 200 ಪೋಸ್ಟ್ ಕರೆದಿದ್ದು ಸರ್. ಆಮೇಲೆ ಒಂದ್ ಮಂತ್ ಬಿಟ್ಟು ಇದು 300 ಪೋಸ್ಟ್ ಇನ್ನೊಂದ್ ಪಿ ಎಸ್ ಐ ಇತ್ತು ಸರ್. ಸೊ ಅದಕ್ಕೋಸ್ಕರ 200 ಬರೋದಕ್ಕಿಂತ ಮುಂಚೆ ಏನಕ್ಕಿತ್ತು ಸರ್, ಎಲ್ಲ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ದೆ ಅಲ್ಲ, ಒಂದೊಂದು ಸ್ಕೋರ್ ಗೊತ್ತಾಗ್ತಾ ಇತ್ತು, ಆಲ್ಮೋಸ್ಟ್ ಎಲ್ಲ 75 ಅಬೋವ್ ದಾಟಿಸ್ತಿದ್ದೆ ಸರ್. ಹಾ ಸರ್, ಇದು ಇನ್ಸ್ಟ್ರಕ್ಟರ್ ಪಿ ಎಸ್ ಐ 79 ಸರ್. ಆಮೇಲೆ ಪಿ ಸಿ ಸುಮ್ನೆ ಏನೋ ಬರಿಬೇಕಂತ ಹೇಳಿ ಹೋಗಿದ್ದೆ, ಅದು 82 ಆಯ್ತು ಸರ್. ಸರ್, ಆಮೇಲೆ ಇದು ಇನ್ಸ್ಟ್ರಕ್ಟರ್ ಆಯ್ತು, ಆಮೇಲೆ ಹಿಂಗೆಲ್ಲ, ಆಮೇಲೆ ಐ ಎಸ್ ಫ್ರೀ ಕೋಚಿಂಗ್ ಅದು ಸ್ಕೋರ್ ಆಗಿ ಅದು ಸೆಲೆಕ್ಷನ್ ಆಯ್ತು ಸರ್. ಇದೆಲ್ಲ ಪ್ರಿಪರೇಷನ್ ನಿಮಗೆ ಹೆಲ್ಪ್ ಆಗಿದೆ ಅಲ್ಲ, ಐಎಸ್ ಫ್ರೀ ಎಕ್ಸಾಮಿನೇಷನ್ ಕೋಚಿಂಗ್ ಹೆಲ್ಪ್ ಆಗಿದೆ. ಹಾ ಸರ್, ಇದೆಲ್ಲಾನು ಹೆಲ್ಪ್ ಆಯ್ತು ಸರ್. ಇದು ಆದ ತಕ್ಷಣ ಏನ್ ಮಾಡಿದೆ ಸರ್, ಹಿಂಗ್ ಇಲ್ಲಿ ಮತ್ತೆ ಎಕ್ಸಾಮ್ ತಗೋತಿದ್ದೆ ಅಲ್ಲ ಮಾಡೆಲ್ ಟೆಸ್ಟ್, ಅಲ್ಲಿ ಕೂಡ 82, 83, 85 ತನಕ ತಗೋತಿದ್ದೆ ಸರ್ ಮಾರ್ಕ್ಸ್. ಇಲ್ಲಿ ಇಲ್ಲಿ ಸಂಸ್ಥೆಯಲ್ಲಿ, ಹಾ ಸಂಸ್ಥೆಯಲ್ಲಿ ಮಾದರಿ ಟೆಸ್ಟ್ ಗಳನ್ನ ಎಲ್ಲದಕ್ಕೂ ಅಟೆಂಡ್ ಆಗಿದೆ ಸರ್. ಅವಾಗ ಆದಾಗ ಏನೋ ಹಿಂಗ್ ರ್ಯಾಂಕ್ ವೈಸ್ ಲಿಸ್ಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರು ಸರ್. ಅವಾಗ ಏನೋ ಒಂದಿಟ್ಟು ಹುಡುಗರ್ಗಿಂತಲೂ ಒಂದ್ ಏನೋ ಒಂದ್ ಮೇಲ್ಗಡೆ ಇದ್ದೀನಿ ಅಂತೇಳಿ ಹಿಂಗ ಏನೋ ಒಂದ್ ಭಾವನೆ ಸ್ಟಾರ್ಟ್ ಆಯ್ತು ಸರ್. ಹಾ ಸರ್, ಅವಾಗ ಏನ್ ಮಾಡಿದೆ, ಏನೋ ಈ ಸಾರಿ ನಾ ಪ್ರಯತ್ನದಲ್ಲಿ ನಾ ಮಾಡ್ಬೋದು. ಮತ್ತೆ ಏನ್ ಮಾಡಿದೆ ಸರ್, ನಾ ಹೇಳ್ಬೇಕಂದ್ರೆ ಕರೆಕ್ಟ್ 200 ಪೋಸ್ಟ್ ನಂದು ಡೆಡ್ ಲೈನ್, ಅಲ್ಲಿಗೆ ನಾ ಸೆಲೆಕ್ಷನ್ ಆಗ್ಬೇಕು. 300 ಪೋಸ್ಟ್ ಇಂದ ಫಿಸಿಕಲ್ ಎಲ್ಲ ಮುಗ್ದಿತ್ತು ಸರ್, ಮುಗಿದು ಇನ್ ಒಂದೇ ತಿಂಗಳಲ್ಲಿ ಎಕ್ಸಾಮ್ ಇದ್ರು ಕೂಡ ನಂದು ಆದ್ರೆ 200 ನಲ್ಲೇ ಆಗ್ಬೇಕು, ಅದೇ ಒಂದೇ ಪಿ ಎಸ್ ಐ ಅನ್ನೋ ಕಲ್ಪನೆ ಮೂಡ್ಬಿಟ್ಟಿದ್ದು. ಹಾ ಸರ್, ಅದ್ ನಂದು ಗೋಡೆಗೂ ಕೂಡ ಅದೇ ಡೆಡ್ ಲೈನ್ ಹಾಕ್ಬಿಟ್ಟಿದ್ದೆ. ಹಾ ಸರ್, ಇದು ಇಷ್ಟು ಎಕ್ಸಾಮ್ ಟೈಮ್ ಯಾವಾಗ ಕೊಟ್ಟಿದ್ರಲ್ಲ ಸರ್, ಅವಾಗ್ಲೇ ಇಲ್ಲಿಗೆ ಮುಗಿಬೇಕು ನನ್ನ ಪ್ರಿಪರೇಷನ್, ಇದೆ ಇದರಲ್ಲೇ ಸೆಲೆಕ್ಷನ್ ಆಗ್ಬೇಕು. ಹಾ ಸರ್, ಹಿಂಗೆಲ್ಲ ಆಗಿ ಅದಾದ ತಕ್ಷಣ ಪಿ ಎಸ್ ಐ ಸೆಲೆಕ್ಷನ್ ಆಗುತ್ತನ್ನೋ ಏನೋ ಒಂದ್ ಭಾವನೆ ಬಂತು ಸರ್. ಅದೇ ರೀತಿಯಾಗಿ ರಿಸಲ್ಟ್ ಕೂಡ 19 ಬಂತು ಸರ್. ಅವಾಗ ಊರಿಗೆ ಹೋಗ್, ಇದು ಲಾಕ್ಡೌನ್ ಆಗುತ್ತಂತ ಹೇಳಿ ಊರಿಗೆ ಹೋಗ್ಬೇಕನ್ನೋ ಒಂದ್ ಮನಸ್ಥಿತಿ ಎಲ್ರು ಬಾಬಾ ಅಂತಿದ್ರು, ಬಟ್ ನಾ ಕಾಲಿ ಕೈಲಿ ಹೆಂಗ್ ಹೋಗ್ಲಿ, ಸುಮ್ನೆ ಇನ್ನು ಇಲ್ಲೇ ಓದ್ಬಹುದಲ್ಲ, ಏನು ರಿಸಲ್ಟ್ ಇಲ್ಲ ಏನಂತ ಹೋಗ್ಲಿ ಮನೆಗೆ. ಹಾ ಸರ್, ಏನೋ ತಂದೆ ತಾಯಿ ಒಂದ್ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಿ
ಅದು ಎಲ್ಲ ಒಂಥರ ಹಿಂಗ್ ಮ್ಯಾಟರ್ ಆಗ್ತಾ ಇತ್ತು ಸರ್, ಹೋಗ್ಲು ಬಾಡು ಅಂತ ಹೇಳಿ. ಅಂದ್ರೆ ಆ ಟೈಮ್ ನಲ್ಲಿ ನಂದು ACF ಎಕ್ಸಾಮ್ ಇತ್ತು ಸರ್, ಅಸಿಸ್ಟೆಂಟ್ ಕನ್ಸರ್ವೇಶನ್ ಫಾರೆಸ್ಟ್ ಆಫೀಸರ್ ಅಂತ ಹೇಳಿ. ಹಾ ಸರ್, ಅದನ್ ಬರಿಬೇಕಂತ ಹೇಳಿ ಅನ್ನುವಷ್ಟರಲ್ಲಿ ಲಾಕ್ಡೌನ್ ಆಗಿಬಿಡ್ತು ಸರ್. ಸೊ ಅದ ಆದ ತಕ್ಷಣ ಏನ್ ಮಾಡೋದು ಅನ್ನುವಷ್ಟರಲ್ಲಿ ಮರುದಿನೇ ಒಂದು ಯೋಚನೆ ಮಾಡುವಷ್ಟರಲ್ಲೇ ರಿಸಲ್ಟ್ ಬಂದ್ಬಿಡ್ತು ಸರ್. ಅದೇ ಖುಷಿ ಒಳಗೇನೆ ಮನೆಗೆ ಹೋಗಿ. ಹೌದು ಸರ್, ನಮ್ಮ ತಂದೆಯವರು ಕೂಡ ತುಂಬಾ ಹೆಲ್ಪ್ ಮಾಡಿದ್ರು ಸರ್. ನಿಮ್ಮ ತಂದೆ ತಾವಿನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನಮ್ಗೆ ಹೇಳಿಲ್ಲ ಅನ್ನಪೂರ್ಣ ಅವರೇ, ಏನ್ ಫಾದರ್ ಮದರ್ ಎಲ್ಲ ಏನು ತಮ್ದು ಯಾವ ಬ್ಯಾಕ್ಗ್ರೌಂಡ್ ಫ್ಯಾಮಿಲಿ ಎಲ್ಲ ಹೇಗೆ ಸರ್? ಕೃಷಿಯ ಕುಟುಂಬ ಹೇಗೆ? ಹಾ ಸರ್, ಸರ್ ನಮ್ದು ಮಧ್ಯಮ ವರ್ಗದ ಒಂದ್ ಫ್ಯಾಮಿಲಿ ಸರ್. ಆಮೇಲೆ ನಮ್ ತಂದೆ ಹೆಸರು ಮಲ್ಲಪ್ಪ ಕಾಗವಾಡ್ ಅಂತ ಹೇಳಿ, ಆಮೇಲೆ ನಮ್ ತಾಯಿ ಹೆಸರು ಉದ್ದವ ಅಂತ ಹೇಳಿ ಸರ್. ಇವರು ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಸರ್. ನಮ್ ತಂದೆ ಚಿಕ್ಕಂದ್ರಿಂದ ಕುರಿ ಕಾಯ್ತಿದ್ರು ಸರ್. ಸರ್ ನಮ್ದು ಅದೇ ಉದ್ಯೋಗ ಮಾಡ್ತಿದ್ರು ಸರ್. ಆಮೇಲೆ ಎಲ್ಲ ಜಮೀನಲ್ಲಿ ಆಮೇಲೆ ರೈತರಾಗಿ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಜಮಖಂಡಿ ತಾಲೂಕಿನ ಸಿದ್ದಾಪುರ ಅಂತ ಗ್ರಾಮ. ಹಾ, ಸಿದ್ದಾಪುರ ಶುಗರ್ ಫ್ಯಾಕ್ಟರಿ ಇದೆ ಅಲ್ಲಿ. ಹಾ ಸರ್, ಅಲ್ಲಿ ಸರ್. ಓಕೆ ಸರ್, ಅಲ್ಲೇ ಮಾಡಿ ನಮ್ ತಂದೆಯವರು ಏನೋ. ನೀವು ಬ್ರದರ್ಸ್ ಸಿಸ್ಟರ್ಸ್ ಎಷ್ಟು ಜನ ಸರ್? ನಮ್ಮ ಅಣ್ಣ ಒಬ್ಬರು ಇದ್ದಾರೆ ಸರ್, ಅವ್ರದ್ದು ಮ್ಯಾರೇಜ್ ಆಗಿದೆ. ಸೆಕೆಂಡ್ ನಾನು ಸರ್. ಓಕೆ, ಅವ್ರ ಹೆಸರು ನಾಗರಾಜ್ ಕಾಗೋಡ್ ಅಂತ ಹೇಳಿ ಸರ್. ನಾನು ಇಬ್ರೇ ಸರ್. ಆಮೇಲೆ ನಮ್ ಚಿಕ್ಕಪ್ಪನ ಮಕ್ಕಳು ನಾಲ್ಕ್ ಜನ ಇದ್ರು ಸರ್. ಅವ್ರ ನಮ್ಮಿಬ್ಬರನ್ನು ಅವ್ರ ನಾಲ್ಕ್ ಜನ ಅಷ್ಟು ಕರ್ಕೊಂಡು ನಮ್ ಚಿಕ್ಕಪ್ಪ ಜಮಖಂಡಿಗೆ ಹೋಗಿ ಏನು ಕಲಿಸ್ಬೇಕು, ಇಷ್ಟು ದಿನ ಇದ್ರು ಏನು ಎಜುಕೇಶನ್ ನಾವಂತೂ ಕಲ್ತಿಲ್ಲ, ನಮ್ಮ ಮಕ್ಕಳಿಗೋಸ್ಕರ ಆದ್ರೂ ಏನೋ ಮಾಡೋಣ ಅಂತ ಹೇಳಿ ಅಲ್ಲಿ ಕರ್ಕೊಂಡು ಹೋಗಿ ಓದಿಸಿ. ಬಹಳಷ್ಟು ಖುಷಿ ಆಗಿರ್ತದಲ್ಲ ತಂದೆ ತಾಯಿಗಳಿಗೆ, ಅವರಷ್ಟು ಖುಷಿ ಪಡುವಂತವ್ರು ಯಾರು ಮತ್ತೆ? ನಿಜ ಸರ್. ಮತ್ತು ನಿಮ್ಮ ಊರಲ್ಲಿ ನನಗನ್ಸದೆ ನಿಮ್ಮ ಊರಲ್ಲಿ ಸಿದ್ದಾಪುರದಲ್ಲಿ ನೀವೇ ಪೊಲೀಸ್ ಡಿಪಾರ್ಟ್ಮೆಂಟ್ ಜಾಯ್ನ್ ಅಂತ ಫಸ್ಟ್ ಅಭ್ಯರ್ಥಿ ಅಂತ. ಹೌದು ಸರ್, ನಂದು PSI ಆದದ್ದು ಇವನ್ ಇಡೀ ಊರಿನಲ್ಲೇ ಫಸ್ಟ್ ಸರ್. ಫಸ್ಟ್ ಅಲ್ಲ ನೋಡಿ ಸರ್, ಫಸ್ಟ್ ಖುಷಿ ಅನ್ಸುತ್ತೆ. ಸೊ ಯಾಕಂದ್ರೆ ಇಡೀ ಊರಿಗೆ ನಿಮ್ಮ ತಂದೆ ತಾಯಿಗಳಿಗೆ ಅದಕ್ಕಿಂತ ಹೆಚ್ಚಿನ ಖುಷಿ ಏನ್ ಬೇಕು ಅವ್ರಿಗೆ? ನಿಜ ಸರ್, ತುಂಬಾ ಖುಷಿ ಪಟ್ರು ಸರ್, ಎಲ್ಲರೂ ಇಡೀ ಫ್ಯಾಮಿಲಿನೇ ಸಪೋರ್ಟ್ ಮಾಡಿದ್ರು ಸರ್. ಓಕೆ, ಎಲ್ಲರೂ ಖುಷಿ ಪಟ್ರು ಸರ್. ಹಾ ಹಾ, ಜೊತೆಗೆ ಎಲ್ಲ ಈಗ ನೀವು ನಂದು ಅಪಾಯಿಂಟ್ಮೆಂಟ್ ಆದ ನಂತರ ಮ್ಯಾರೇಜ್ ಅಂತ ವಿಚಾರ ಇತ್ತಾ ಅಥವಾ ಹೇಗೆ? ಸರ್ ನಿಜ ಹೇಳ್ಬೇಕಂದ್ರೆ ಸರ್, ನಂದು MSc ಮುಗಿದ ತಕ್ಷಣನೇ ಒಂದು ಅದೇ ರೀತಿನೇ ಭಾವನೆ ಮನೆಯಲ್ಲಿ ಡಿಸ್ಕಷನ್. ಅಂದ್ರೆ ಏನಾಗುತ್ತೆ ಸರ್, ಹಳ್ಳಿ ಹಳ್ಳಿಯಲ್ಲಿ ಇರ್ತೀವಲ್ಲ, ಅಲ್ಲಿದ್ದಾಗ ಏನಾಗುತ್ತೆ, ಒಂದ್ ಸೆಕೆಂಡ್ ಇಯರ್ ಮುಗಿದ ತಕ್ಷಣ ಏನೋ ಮದ್ವೆ ಮಾಡ್ಬೇಕನ್ನೋ ಒಂದ್ ಭಾವನೆ ಇರುತ್ತೆ ಸರ್. ಆಲ್ಮೋಸ್ಟ್ ಎಲ್ಲಾ ಹುಡುಗರಿಗೂ ಇದೆ ಯೋಚನೆ. ಹಾ ಸರ್, ಇದೇ ಪ್ರಾಬ್ಲಮ್ ನಲ್ಲಿ ಇದ್ದಾಗ ಏನಾಗ್ಬಿಡುತ್ತೆ, ಎಲ್ರ ಮನಸ್ಥಿತಿನೂ ಹಂಗೆ ಇರುತ್ತೆ, ಇನ್ನು ಎಷ್ಟು ದಿನ ಕಲಿಸ್ಬೇಕಪ್ಪ, ಸುಮ್ನೆ ಮದ್ವೆ ಮಾಡಿಕೊಡೋಣ, ಹಿಂಗೆಲ್ಲ ಇರುತ್ತೆ. ನಮ್ಮ ಮನೇಲಿ ಏನಾಯ್ತು ಸರ್, ನೆಕ್ಸ್ಟ್ 2017 ಇಲ್ಲಿ ಕೋಚಿಂಗ್ ಬಂದ್ನಲ್ಲ, ಆ ತಕ್ಷಣ ನಾ ಮ್ಯಾರೇಜ್ ಮಾಡೋಣ ಅನ್ನೋ ಒಂದ್ ಭಾವನೆ ಬಂತು ಸರ್. ಹೇಳಿದ್ರು ಮದ್ವೆ ಆಗಿ ಓದೋರಂತೆ, ಎಷ್ಟೋ ಜನ ಓದಿದಾರಲ್ಲ ಆಗಿದಾರಲ್ಲ, ಮ್ಯಾರೇಜ್ ಆಗಿಬಿಟ್ಟು ಆಮೇಲೆ ನೀವು ಸ್ಟಡಿ ಮಾಡ್ಕೋಬಹುದು ಅಂತ ಸ್ಟಡಿ ಮಾಡ್ಬೋದು ಅಂತ ಹೇಳಿದ್ರು ಸರ್. ಬಟ್ ಮೊದ್ಲೇ ಫಿಕ್ಸ್ ಆಗಿತ್ತಲ್ಲ ಸರ್, ನಮ್ಮ ಮನೆಯವ್ರದ್ದು ಫಿಕ್ಸ್ ಆಗಿತ್ತು. ಸೊ ಅವ್ರೇನಂದ್ರು ಬೇಡ, ಮದ್ವೆ ಆದ್ವಿ ಅಂದ್ರ ಆಮೇಲೆ ಗುರಿ ಕಡೆ ಒಂದ್ ಲಕ್ಷ ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ, ಏನೋ ಯಾಕಾಗ್ಲಿ ಇನ್ನೊಂದ್ ವರ್ಷ ವೇಟ್ ಮಾಡೋಣ, ವೇಟ್ ಮಾಡಿ ಏನೋ ಒಂದ್ ಗುರಿ ಸಾಧಿಸೇನೆ ಆಗೋಣ ಅಂತ ಹೇಳಿ ಕಿಶಿಂದು ಸ್ವಲ್ಪ ವೇಟ್ ಮಾಡಿ ಇಲ್ಲೇ ಸ್ಟಡಿ ಮಾಡಿದೆ ಸರ್. ಹಾಗಿದ್ರೆ ನಿಮ್ಮ ಮನೆಯವರು ನಿಮ್ಮ ಉಡ್ಬಿ ಅವರದ್ದು ಸಪೋರ್ಟ್ ಇದೆ? ಹಾ ಇದೆ ಸರ್, ಅವ್ರದ್ದು ತುಂಬಾ ಇದೆ ಸರ್. ಓಕೆ, ಬಟ್ ಏನೇ ಹೌ ನೀವು ಗ್ರಾಮೀಣ ಭಾಗದಿಂದ ಬಂದು ಜಮಖಂಡಿಯಿಂದ ನಿಮ್ಗೆಲ್ಲ ಗೊತ್ತಿದೆ ನೀರಾವರಿ ಕಂಪ್ಲೀಟ್ಲಿ ಎಲ್ಲ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಎಲ್ಲ ಏರಿಯಾ ಅಲ್ಲಿ. ಸೊ ಹೀಗಾಗಿ ಆಮೇಲೆ ಈ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕಂದ್ರೆ ಸಾಮಾನ್ಯವಾಗಿ ಜನರ ತಲೆಯಲ್ಲಿ ಇಲ್ಲದೆ ಅಂದ್ರೆ ಶ್ರೀಮಂತರ ಮಕ್ಕಳು ಮಾತ್ರ ಆಗ್ತಾರೆ, ಅದಕ್ಕೆಲ್ಲ ಬಹಳ ದುಡ್ಡು ಕೊಡಬೇಕು. ಸೊ ಈ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಚೆನ್ನಾಗಿರಬೇಕು ಅಥವಾ ಯಾವ್ದೋ ಪೊಲಿಟಿಕ್ಸ್ ಬ್ಯಾಕ್ ಗ್ರೌಂಡ್ ಇರಬೇಕು ಅಥವಾ ಒಳ್ಳೆ ಬಿಸ್ನೆಸ್ ಕ್ಲಾಸ್ ಇಂದ ಬಂದಿದ್ದಂತ ಅವ್ರ ಮಕ್ಕಳು ಮಾತ್ರ ಮಾಡ್ತಾರೆ ಅನ್ನೋಂತ ಒಂದು ರ್ಯೂಮರ್ ಇದೆ, ಒಂದು ಅವ್ರಿಗೆ ಇಷ್ಟ ಅಮೌಂಟ್ ಕೊಡಬೇಕು ಹೀಗೆಲ್ಲ ಸುದ್ದಿ ಇದೆ. ಅಮೌಂಟ್ ಇದ್ರೆ ಮಾತ್ರ ಇಂತ ಒಂದು ಹುದ್ದೆ ಹೋಗ್ತಾರಂತ ಇದೆ. ಬಟ್ ಅಂತದ್ರಲ್ಲಿ ನಿಮ್ಮ ತಂದೆ ತಾಯಿಗಳು ಇದೆಲ್ಲ ನೋಡ್ಬಿಟ್ರೆ ಅವ್ರಿಗೆ ಸರ್ಪ್ರೈಸ್ ಆಗಿದೆ ಸರ್. ನಿಜ ಸರ್, ಅಂದ್ರು ಒಂದ್ ಮಾತ್ ಅಂದ್ರು ಸರ್, ಇಲ್ಲ ಕಲಿತಿನಂತೀಯ ಕಲಿತಿನಂತೀಯ, ಒಂದ್ ಏನಾದ್ರೂ ಒಂದ್ ವಸೂಲಿ ಆದ್ರೂ ಬೇಕು ಅಥವಾ ಏನೋ ದುಡ್ಡಾದ್ರೂ ಬೇಕು, ನಿಮ್ದು ಹೆಂಗಾಗತ್ತಮ್ಮ ಅಂತ ಹೇಳಿ ಪಪ್ಪಾಗೇನೋ ಒಂದ್ ಸ್ವಲ್ಪ ಮನಸ್ಸಿನಲ್ಲಿ ಕಾಡ್ತಿದ್ರು ಎಲ್ಲ ಕೊಟ್ಟು ಅವ್ರಿಗೆ. ಇನ್ನೊಂದ್ ಹೇಳ್ಬೇಕಂದ್ರ ಅವ್ರಿಗೆ ಅಕೌಂಟ್ ನಲ್ಲಿ ದುಡ್ಡು ಜಮಾ ಮಾಡೋದು ಗೊತ್ತಾಗ್ತಿದ್ದಿಲ್ಲ ಸರ್. ಅವರು ಮತ್ತೆ ಹೊಳ್ಳಿ ವಾಪಸ್ ಮತ್ತೆ ಹೊಲದಲ್ಲಿ ಕೆಲಸ ಮಾಡ್ಬೇಕಂತ ಹೇಳಿ ರಾಮದುರ್ಗವರೆಗೂ ಬಂದು ನನಗ್ ದುಡ್ಡು ಕೊಟ್ಟು ಈ ಕಡೆ ನಾ ಈ ಕಡೆಯಿಂದ ಹೋಗ್ತಿದ್ದೆ ಸರ್. ನೋಡಿ ಅಲ್ಲಿ 2 ತಾಸು ಕನ್ಸ್ಯೂಮ್ ಆಗುತ್ತವ, ಮತ್ ಇಲ್ಲಿ ಬನ್ನಿ ಅಂದ್ರೆ ನೈಟ್ ಲೇಟ್ ಆಗುತ್ತೆ, ಮತ್ ನಾ ಹೊಳ್ಳಿ ಕೆಲಸ ಮಾಡ್ಬೇಕಾದ್ರೆ ಲೇಟ್ ಆಗುತ್ತಂತ ಹೇಳಿ ಬಂದು ಅರ್ಧ ದಾರಿಗೆ ಬಂದು ದುಡ್ಡು ಕೊಟ್ಟು ಹೋಗಿದ್ರು ಸರ್. ಅವಾಗ
ಬಟ್ ನಿಜವಾಗ್ಲೂ ಆ ತಂದೆ ತಾಯಿಗಳು ಕಷ್ಟಪಟ್ಟಿದ್ದು ನಿಮ್ಗೆ ನಿಜವಾಗ್ಲೂ ಒಂದು ಸ್ಫೂರ್ತಿ ಅಂತ ಹೇಳ್ಬೋದು. ನಿಮ್ಮ ತಂದೆ ತಾಯಿಗಳು, ನಿಮ್ಮ ಕುಟುಂಬದ ಹಿನ್ನೆಲೆ ಅದನ್ನೆಲ್ಲ ನೋಡ್ಬಿಟ್ರೆ ನಾನು ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡ್ಬೇಕು ಅಂತ ನಿಮ್ಗೆ ಇಚ್ಛೆ ಇದೆ ಒಂದು. ನಿಜ ಸರ್. ಅಂದ್ರೆ ಏನಾಗುತ್ತೆ, ಅವ್ರ ತಂದೆ ತಾಯಿ ಎಷ್ಟು ಒಂದು ಆಶಾ ಮನೋಭಾವನೆ, ನನ್ನ ಮಗಳ ಮಾಡೇ ಮಾಡ್ತಾಳೆ ಅಥವಾ ಏನೋ ಆಗುತ್ತೆ ಅಂತ ಏನ್ ಸಪೋರ್ಟ್ ಮಾಡಿ ಒಂದ್ ನಮಗ್ ಟೈಮ್ ಕೊಟ್ಟು ಇಲ್ವಾ ನೊಂದ್ ಸ್ವಲ್ಪ ದಿನ ಬಿಟ್ಟು ಹಿಂಗೆಲ್ಲ ಎಲ್ಲರೂ ಅಂತಿದ್ರು. ಅಂದ್ರು ಕೂಡ ಏನಂತಿದ್ರು, ಇಲ್ಲ ನೊಂದ್ ಸ್ವಲ್ಪ ದಿನ ಆಕಿಗೆ ಟೈಮ್ ಕೊಡು, ಇನ್ನೊಂದ್ 2 ತಿಂಗಳಂತಾಳು, ಇನ್ನೊಂದ್ 3 ತಿಂಗಳಂತಾಳು, ಕೊಡುನು ಆಕಿಗೆ ಟೈಮ್ ಅಂತ ಹೇಳಿ. ಬಟ್ ಏನೇವು ಏನಂದ್ರೆ, ನೀವು ಒಂದು ನೀವು ಮಾದರಿ ಅಂತ ಹೇಳ್ಬೋದು. ಯಾಕಂದ್ರೆ ನಿಮ್ಮ ಊರಲ್ಲಿ ಸಿದ್ದಾಪುರದಲ್ಲಿ ನೀವು ಫಸ್ಟ್ ಒಬ್ರು ಏನಂದ್ರೆ ಐಡಿಯಲ್ ಏನಂದ್ರೆ ಒಬ್ರು ಅಚೀವರ್ ಅಂತ ಹೇಳ್ಬೋದು. ಯಾಕಂದ್ರೆ ನಿಮ್ಮಿಂದ ಭಾಷಣ ಈಗಾಗಲೇ ಓದ್ತಾರ ಅಂತ ವಿದ್ಯಾರ್ಥಿಗಳಿಗೆ ಇನ್ಸ್ಪೈರ್ ಆಗ್ತಾರೆ, ಖುಷಿ ಪಡ್ತಾರೆ. ಬಟ್ ಏನೇವು ಏನಂದ್ರೆ, ಈಗ ಮುಂದೆ ಇದೆಲ್ಲ ಪೊಲೀಸ್ ಸೂಪರ್ಇನ್ಸ್ಪೆಕ್ಟರ್ ನಿಮ್ಮ ಖಾತೆಯಲ್ಲಿ ನೀವು ಆಯ್ಕೆ ಆಗಿದ್ರಿ. ಸೊ ಏನಂದ್ರೆ ಮುಂದೆ ಭಾಳಷ್ಟು ಜನ ಈಗೆಲ್ಲ ಓದ್ತಾ ಇದ್ರೆ ಹುಡುಗರು, ನಿಮ್ಗೆಲ್ಲ ಗೊತ್ತಿದೆ ಕೊರೋನಾ ಟೈಮ್ಸ್ ಎಲ್ಲ ಇದೆಲ್ಲ, ಇಂಥ ಡೇಸ್ ನಲ್ಲಿ ಭಾಳಷ್ಟು ಜನ ಕಾನ್ಫಿಡೆನ್ಸ್ ಕಳ್ಕೊಂಡಿರ್ತಾರೆ. ನಿಮ್ಮನ್ನ ನೋಡ್ಬಿಟ್ರೆ ಅವ್ರು ಇನ್ಸ್ಪೈರ್ ಆಗ್ತಾರೆ, ನಿಮ್ಮನ್ನ ನೋಡ್ಬಿಟ್ರೆ ಖುಷಿ ಪಡ್ತಾರೆ, ನಾನು ಯಾಕೆ ಮಾಡಬಾರ್ದು ಅನ್ನೋಂಥ ಫೀಲಿಂಗ್ ಬರ್ತದ. ಸೊ ಏನು ಅವರೆಲ್ಲ ಏನು ಹೇಗೆ ಪ್ರಿಪರೇಷನ್ ಮಾಡ್ಕೋಬೇಕಂತೀರಾ ಇಂಥ ಪರೀಕ್ಷೆಗೆ, ಹೇಗೆ ಅವ್ರಿಗೆ ಏನಾದರೂ ನೀವು ಮಾರ್ಗದರ್ಶನ ಕೊಡ್ಬೇಕಂತೀರಾ ಅಥವಾ ಹೇಗೆ? ಸರ್, ನಿಜ ಹೇಳ್ಬೇಕಂದ್ರೆ ಒಂದ್ ಗೋಲ್ ಅನ್ನ ನಾವು ಕರೆಕ್ಟ್ ಆಗಿ ಫಿಕ್ಸ್ ಮಾಡ್ಬೇಕು ಸರ್. ಇದೇ ಟೈಮ್ ನಲ್ಲಿ ನಾವು ಗುರಿ ಮುಟ್ಬೇಕು. ಮತ್ತೆ ಇನ್ನೊಂದ್ ಏನಂದ್ರೆ, ಎಲ್ಲಾರ ಭಾವನೆಯಲ್ಲಿ PSI ಅಂದ್ರೆ ಲೇಟ್ ಪ್ರೊಸೆಸ್ ಇರುತ್ತೆ, ಅಥವಾ 1 ಇಯರ್ ತಗೋತೆ, 2 ಇಯರ್ 2 ಇಯರ್ ತಗೊಳುತ್ತೆ, ಒಮ್ಮೆ ಆಗೋದೇ ಇಲ್ಲ, ಕೊಡ್ಬೇಕು, ಹಿಂಗ್ ಏನೇನೋ ಮನೋಭಾವನೆ ಇರುತ್ತೆ ಸರ್. ಬಟ್ ನನ್ನ ಸ್ವ ಅನುಭವದ ಪ್ರಕಾರ ಹೇಳ್ಬೇಕಂದ್ರೆ, ನೀವು ಕರೆಕ್ಟ್ ಆಗಿ ಒಂದ್ 7 ತಿಂಗಳು ಕರೆಕ್ಟ್ ಆಗಿ ನೀಟ್ ಆಗಿ ಸ್ಟಡಿ ಮಾಡಿದ್ರು PSI ಆಗ್ಬೋದು ಸರ್. ಕರೆಕ್ಟ್ ಆಗಿ ಒಂದ್ ವೇ ತಗೋಬೇಕು ಸರ್, ಇಷ್ಟೇ ಮುಗಿಸ್ಬೇಕು, ಇಷ್ಟೆಲ್ಲ ಕವರ್ ಮಾಡ್ಕೋಬೇಕು, ಮತ್ತೆ ಯಾವ ಹೊರಗಿನ ಆಕರ್ಷಣೆಗೂ ಗುರಿ ಆಗದೆ ಕರೆಕ್ಟ್ ಆಗಿ ನಮ್ಮ ಗುರಿ ಕಡೆನೆ ನೀವು ಹೋದ್ರು, ಅಥವಾ ಈಗ ಏನೋ ನೀವು ಈಗ ಲಾಕ್ಡೌನ್ ಇದೆ, ಮನೆಯಲ್ಲಿ ಇದೀವಿ ಅಂದ್ರು ಕೂಡ ಆನ್ಲೈನ್ ಕ್ಲಾಸ್ ಇದಾವೆ, ಆನ್ಲೈನ್ ಕ್ಲಾಸಿಗೂ ಅಟೆಂಡ್ ಆಗ್ಬೋದು, ತುಂಬಾ ಸೋರ್ಸ್ ಸಿಗುತ್ತೆ ಸರ್. ಸೊ ಟೈಮ್ ವೇಸ್ಟ್ ಮಾಡದೆ ಕರೆಕ್ಟ್ ಆಗಿ ಎಫರ್ಟ್ ಹಾಕಿದ್ವಿ ಅಂದ್ರೆ ಗ್ಯಾರಂಟಿ ಸಕ್ಸಸ್ ಆಗ್ತೀವಿ ಸರ್. ಏನು ಈಗ ನಿಮಗೆ ಈ ಬುಕ್ಸ್ ಗಳ ಬಗ್ಗೆ ನಮ್ದು ನಿಮ್ಗೆಲ್ಲ ಗೊತ್ತಿದೆ, ಸ್ಪರ್ಧಾ ಸ್ಫೂರ್ತಿ ಎಲ್ಲ ಮ್ಯಾಗಝಿನ್ಸ್ ಎಲ್ಲ ನೋಡಿದ್ರಲ್ಲ, ಹೇಗೆ ನಿಮ್ಗೆ ಅದು ಅಂದ್ರೆ ನಿಮ್ಮ ಇದಕ್ಕೆ ಅಚೀವ್ಮೆಂಟ್ ನಲ್ಲಿ ಹೇಗೆ ಅನಿಸ್ತು, ಮ್ಯಾಗಝಿನ್ಸ್ ಪ್ಲಸ್ ಇದು ಸಂಸ್ಥೆದ ಪಾತ್ರ ಹೇಗೆ ಅನಿಸ್ತು, ತಮ್ಮ ಅನುಭವ? ಸರ್, ನಂದು ಹೇಳ್ಬೇಕಂದ್ರೆ ಸರ್, ನಂದು ಇಲ್ಲಿ ಕ್ಲಾಸ್ ನಲ್ಲಿ ಇದ್ದ ನೋಡ್ಸನೆ ಮೆಂಟಲ್ ಎಬಿಲಿಟಿ, ಇನ್ನೂವರೆಗೂ ನನ್ನ ನೋಟ್ಸ್ ಅವನೇ ರೆಫರ್ ಮಾಡ್ತೀನಿ ಸರ್. ಒಂದು ಕೇಸ್ ನ ಮೊನ್ನೆ 168 ಮಾಡಿದ್ರು ಕೂಡ ಅದಕ್ಕೂ ಕೂಡ ಅದನ್ನೇ ರೆಫರ್ ಮಾಡಿದ್ರು, ಅವನ್ ಬುಕ್ ಅಂತೂ ಚೇಂಜ್ ಮಾಡಿಲ್ಲ ಸರ್. ಆಮೇಲೆ ICSE ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಅವ್ ಯಾವ ನೋಟ್ಸ್ ನನಗ್ ನನ್ನ ಎಕ್ಸಾಮ್ ಪ್ರಿಪರೇಷನ್ ಗೆ ಬೇಕೋ ಅವನ್ನೆಲ್ಲಾನು ಇನ್ನೂವರೆಗೂ ಅದನ್ನೇ ಪ್ರಿಪರೇಷನ್ ಮಾಡ್ತೀನಿ. ಆಮೇಲೆ ಮ್ಯಾಗಝಿನ್ ಅಲ್ಲಿ ಒಳ್ಳೆ ಒಳ್ಳೆ ಎಸ್ಸೆ ಕೊಟ್ಟಿರ್ತೀರ, ಆಮೇಲೆ ಸಾಧಕರ ಬಗ್ಗೆ ಕೊಟ್ಟಿರ್ತೀರ, ಅದನ್ನೆಲ್ಲ ಓದ್ತಿದ್ವಿ. ಆಮೇಲೆ ಕರೆಂಟ್ ಅಫೇರ್ಸ್ ಅವನು ಕೂಡ ನೋಟ್ಸ್ ಮಾಡಿ ಫುಲ್ ಡೆಪ್ತ್ ಅಂತೂ ಹೋಗೋದಿಲ್ಲ ಸರ್. PSI ಕರೆಂಟ್ ಅಫೇರ್ಸ್ ಸಾಕು, ಮ್ಯಾಗಝಿನ್ ಅಲ್ಲಿ ಎಷ್ಟು ಇರುತ್ತೋ ಅಷ್ಟು ನಾವು ಮಾಡಿದ್ರೆ ಸಕ್ಸಸ್ ಆಗ್ಬೋದು ಸರ್. ನಿಮ್ಮ ನಿಮ್ಮ ಕ್ಲಾಸ್ಗೆ ಯಾರೋ ಗೆಸ್ಟ್ ಗಳು ಬರ್ತಿದ್ರು ಅಂದ್ರೆ ಅಚೀವರ್ಸ್ ಸಾಧಕರು ಕರೆಸಿದ್ವಿ ಯಾರೋ, ನಿಮ್ಮ ಬ್ಯಾಚ್ಗೆ ಯಾರು ಬಂದಿದ್ರು ಸರ್? ನಮ್ದು ಅಚೀವರ್ಸ್ ಅನ್ನೋಕ್ಕಿಂತಲೂ ಸರ್ ನಮ್ಗ ಪಾಠ ಮಾಡ್ತಿದ್ರಲ್ಲ. ಹಾ ಸರ್. ಆಮೇಲೆ ಪ್ರಿಯದರ್ಶಿನಿ ಸಾನಿಕೊಪ್ಪ ಮೇಡಮ್ ಅಂತ ಹೇಳಿ ಡಿವೈಸ್ ಪಿ ಆದ್ರು ಸರ್, ಅವರು ನಮಗ ಸೈನ್ಸ್ ಅಂಡ್ ಟೆಕ್ ಹೇಳ್ತಿದ್ರು ಸರ್. ಅವ್ರು ನೋಡಿನೇ ಏನೋ ಅಷ್ಟೊತ್ತಾಗಿ ಜಾಬ್ ಬಂದಿತ್ತು ಸರ್, ಬಂದಿತ್ತು ನಮ್ದೇ ಲಾಸ್ಟ್ ಬ್ಯಾಚ್ ಮಾಡಿದ್ರು ಸರ್. ಅವ್ರು ನೋಡಿನೇ ಏನೋ ಒಂದ್ ಪೊಲೀಸ್ ಡಿಪಾರ್ಟ್ಮೆಂಟ್ ಹಿಂಗಿದೆ ಅಲ್ಲ ಅಂತ ಹೇಳಿ ಏನೋ ಒಂಥರ ಅವ್ರು ಹೇಳ್ತಿದ್ರು ಸರ್, ಹಿಂಗ್ ಮಾಡಿ ಆಗೋದಿ ಅಂತ ಹೇಳಿಕಿಂತ ಅದು ಎಲ್ಲ ಆಗ್ತಿತ್ತು ಸರ್. ಏನಂದ್ರೆ ಅಂತ ಒಬ್ರು ಏನಾದ್ರು ಸಾಧಕರು ಪ್ರಿಯದರ್ಶನ್ ಸಾನಿಕೊಪ್ಪ ಅವ್ರಿಗೆ ಇನ್ವೈಟ್ ಮಾಡ್ಕೊಂಡು ತಮ್ಗೆಲ್ಲ ಕ್ಲಾಸ್ಗೆ ಅವ್ರಿಗೆ ಏನಾದ್ರು ಸ್ವಲ್ಪ ಗೈಡೆನ್ಸ್ ಕೊಡಿಸಿ ಅಂತ ಅಂದ್ರೆ ಸಾಧಕರಿಂದ ನಿಮ್ಗೆಲ್ಲ ಇನ್ಸ್ಪೈರ್ ಆಗ್ಬೇಕು ಅಂತ ಒಂದು ವಿಚಾರ ಇತ್ತು. ಬಟ್ ಜೊತೆಗೆ ಏನಂದ್ರೆ ಒಂದು ಮಾತಿದೆ, ಬಡತನ ಮತ್ತು ಅವಮಾನಗಳಿಂದ ಕಲಿತಷ್ಟು ಯಾವ ವಿಶ್ವವಿದ್ಯಾನಿಲಯವೂ ಕಲಿಸೋದಿಲ್ಲ ಅಂತ ಒಂದು ಮಾತಿದೆ ಸರ್. ನಿಜ ಸರ್. ಪಾವರ್ಟಿ ಅಂಡ್ ಹ್ಯುಮಿಲೇಷನ್ ವೀಕ್ಷಕರೇ ಒಂದು ಮಾತಿದೆ, ಪಾವರ್ಟಿ ಅಂಡ್ ಹ್ಯುಮಿಲೇಷನ್ ಏನಂದ್ರೆ ವಿಲ್ ಟೀಚ್ ಯು ಮೋರ್ ದನ್ ವಾಟ್ ಯೂನಿವರ್ಸಿಟಿ ಟೀಚರ್ಸ್ ಅಂತೇಳಿ. ಬಡತನ ಮತ್ತು ಅವಮಾನಗಳಿಂದ ಕಲಿತಷ್ಟು ಬೇರೆ ಯಾವ ವಿಶ್ವವಿದ್ಯಾನಿಲಯವೂ ಕಲಿಸೋದಿಲ್ಲ ಅಂತ. ಅಂತ ಒಂದು ಫ್ಯಾಮಿಲಿಯಿಂದ ಬಂದು ಈಗ ಏನಂದ್ರೆ ಆ ಒಂದು ಏನಂದ್ರೆ ನಿಮ್ಗೆ ಗೊತ್ತಿದೆ ರೂರಲ್ ಬ್ಯಾಕ್ಗ್ರೌಂಡ್ ಅದೆಲ್ಲ, ಗ್ರಾಮೀಣ ಭಾಗದ ಏರಿಯಾದಿಂದ ಬಂದು ಒಬ್ಬ ಅಭ್ಯರ್ಥಿ ಒಬ್ಬರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕಂದ್ರೆ ಇದು ಸಾಮಾನ್ಯ ಅಲ್ಲ. ಸೊ ಪ್ರತಿಯೊಂದು ಏನಾದ್ರು ಒಂದು ಛಲ ಇರಬೇಕು, ಒಂದು ಹಠ ಇರಬೇಕು. ಆ ಬಡತನದಿಂದ ಬಂದಿದೆ ನಾನು, ನಮ್ಮ ಊರಲ್ಲಿ ನಾನು ಏನಂತ ತೋರಿಸ್ಬೇಕು. ಆ ಬಂದು ಬಳಗದಲ್ಲಿ ಆಶ್ಚರ್ಯ ಆಗಿದೆ ನಿಜವಾಗ್ಲೂ ಏನಂದ್ರೆ ನಿಮ್ಮ ಸಾಧನೆ, ಪ್ರತಿಯೊಬ್ಬರ ಸಾಧನೆ ಹೇಗಾಗಬೇಕಂದ್ರೆ ಆಶ್ಚರ್ಯ ಆಗಬೇಕು, ಆ ಊರಲ್ಲಿ ಆಶ್ಚರ್ಯ ಆಗಬೇಕು, ಆ ಏರಿಯಾದಲ್ಲಿ ಸುದ್ದಿ ಆಗಬೇಕು. ಸೊ ಹೀಗಾಗಿ APJ ಅವರು ಒಂದು ಮಾತು ಹೇಳ್ತಾರೆ, ಇಫ್ ಯು ಸೆಲ್ಯೂಟ್ ಯುವರ್ ಏನಂದ್ರೆ ವರ್ಕ್ಸ್ ದನ್ ಯು ನೀಡ್ ನಾಟ್ ಸೆಲ್ಯೂಟ್ ಅದರ್ಸ್ ಅಂತೇಳಿ. ಅವ್ರು ಮಾಡುವಂಥ ಕೆಲಸಗಳನ್ನ ಪ್ರೀತಿಯಿಂದ ಶ್ರದ್ಧೆಯಿಂದ ಇಷ್ಟಪಟ್ಟು ಓದಿ ಸಾಧನೆ ಮಾಡಿದ್ದಾರೆ, ಅವ್ರಿಗೆ ನಾವು ಸೆಲ್ಯೂಟ್ ಮಾಡಲೇಬೇಕು. ನಮ್ಮ ಕ್ಲಾಸಿಕ್ KS IAS ಸ್ಟಡ್ ಸರ್ಕಲ್ ಇರ್ಬೋದು, ಸ್ಪರ್ಧಾಸ್ಫೂರ್ತಿ ಪತ್ರಿಕಾ ಬಳಗ ಇರ್ಬೋದು, ಮತ್ತು ನಮ್ಮ ಎಲ್ಲ ಸ್ಪರ್ಧಾಸ್ಫೂರ್ತಿ ಓದುಗ ಅಭಿಮಾನಿಗಳು ಮತ್ತು ಕ್ಲಾಸಿಕ್ ಸಂಸ್ಥೆ ಎಲ್ಲ ಓದುಗ ಅಭಿಮಾನಿಗಳಿಂದ ಅವರಿಗೆ ನಾನು ಸೆಲ್ಯೂಟ್ ಹೇಳಲೇಬೇಕು ಮೇಡಮ್. ನಮಗೆ ತಮಗೆ ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್ ಫ್ರಮ್ ಆನ್ ಬಿಹಾಫ್ ಆಫ್ ಆಲ್ ದ ಕ್ಲಾಸಿಕ್ ಗ್ರೂಪ್ಸ್. ಓಕೆ ಸರ್, ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ವಿಶ್ ಆಲ್ ದ ಬೆಸ್ಟ್ ಮ್ಯಾಮ್. ಥ್ಯಾಂಕ್ ಯು ಸರ್. ಓಕೆ.